ಮತ್ತೆ ನಾವು ಏನ್ ಪಾಠ ಹೇಳ್ಕೊಟ್ರೇನು ಅವ್ರು ಅದನ್ನ ನೀವು ಕೇಳಬಹುದು ಹೇಳ್ತಾರೆ. ಸೊ ಈಗ ವಾಯ್ಸ್ ನಲ್ಲಿ ಇಷ್ಟೊಂದು, ಇನ್ನೊಂದು ಈ ಒಂದು ಮೆಥಡ್ ಇದೆ. ಈಗ ಮಕ್ಕಳಕ್ಕೂ ಇದು ಸ್ಟಡಿ ಮಾಡಿದ್ದಾರೆ ಸೈಕಾಲಜಿಸ್ಟ್. ಫಸ್ಟ್ ಅವರು ದೇ ವಿಲ್ ಲಿಸನ್, ಕೇಳಲ್ಲ. ಸೊ ನೀವು ಕತೆ ಫಸ್ಟ್ ನ ಹೇಳಬೇಕು. ಹೇಳಿದ ಮೇಲೆ ಈಗ ಶಿವಾನಂದ್ ಅವರು ಓದಿದ್ದಾರೆ ಅಲ್ಲ, ಅದು ನೀವು ಇದೇ ತರ ಓದಿದ್ರೆ ಅವರಿಗೆ ತುಂಬಾ ಫೋಟೋಗ್ರಾಫಿಕ್ ಮೆಮರಿ ಇದೆ. ನಿಮ್ ಸೌಂಡ್ಸು, ನಿಮ್ ಎಕ್ಸ್ಪ್ರೆಷನ್ಸು, ನಿಮ್ ವಾಯ್ಸು ಎಲ್ಲ ಅವರು ಒಂದು ಬಾಕ್ಸ್ ನಲ್ಲಿ ಇಟ್ಕೊಳ್ತಾರೆ. ಮತ್ತೆ ನೀವು ಓದಿದ್ರೆ ಆ ಶಬ್ದಗಳು ಅವ್ರು ಯಾವ್ದು ಕೇಳಿದಾರೋ, ಅವ್ರ ಮನಸ್ಸಿನಲ್ಲಿ ಯಾವ್ದು ಇಮೇಜಸ್ ಇದೆ ಇರತ್ತೋ ಅದು ಪ್ರಿಂಟಿಂಗ್ ಆಗಿದ್ದಿದೆ. ಸೊ ಇನ್ನು ಚೆನ್ನಾಗಿ ಅವ್ರ ಮನಸ್ಸಿನಲ್ಲಿ ಅದು. ಸೊ ಫಸ್ಟ್ ನಾವು ಯಾವಾಗಲೂ ಪಾಠ ಹೇಳ್ಕೊಡುವಾಗ ಏನ್ ಮಾಡ್ತೀವಿ ಅಂದ್ರೆ, ಒಂದು ತಪ್ಪು ತಪ್ಪು ಫಸ್ಟ್ ಓದ್ತೀವಿ. ಆಕ್ಚುಲಿ ಫಸ್ಟ್ ನಾವು ಕಥೆನ ಹೇಳ್ಬಿಟ್ರೆ ಆಮೇಲೆ ಓದಿದ್ರೆ ಅದು ರೀಕನ್ಫರ್ಮೇಶನ್ ಆಗುತ್ತೆ. ಸೊ ಫಸ್ಟ್ ಲಿಸ್ನಿಂಗ್ ಮತ್ತು ರೀಡಿಂಗ್ ಮತ್ತೆ ರೀಕಾಲ್ ಮಾಡಿ. ಈಗ ರೀಕ್ಯಾಪ್ಯುಲೇಷನ್ ಅಂತ, ಈಗ ನೀವು ಸೀರಿಯಲ್ಸ್ ನೋಡುವಾಗ ಫಸ್ಟ್ ಬಿಗಿನಿಂಗ್ ನಲ್ಲಿ ರೀಕ್ಯಾಪ್ ಅಂತ ಬರ್ಬೋದು. ಸೊ ಆ ರೀಕ್ಯಾಪ್ ತುಂಬಾ ಹೌದು, ರೀಕಾಲ್ ಮಾಡಬೇಕು. ಮೋಸ್ಟ್ ಆಫ್ ದ ಟೈಮ್ ನಾವು ಅದಕ್ಕೆ ಮುಖ್ಯ ತಕ್ಕ ಕೊಡಲ್ಲ. ಯಾಕೆಂದ್ರೆ ನಾವು ಏನ್ ತಿಳ್ಕೊಳ್ತೀವಿ ಅಂದ್ರೆ, ನಾವು ಹೇಳ್ಬಿಟ್ಟಿದೀವಿ ಅವ್ರ ಮನಸ್ಸಲ್ಲಿ ಇದ್ಬಿಟ್ಟಿದೆ ಸಾಕು ಅಂತ. ಬಟ್ ಈಗ ನಿಮ್ಮನೇ ಈಗ ನಾವು ರೀಕಾಲ್ ಮಾಡ್ಬೇಕು ಅಂದ್ರೆ ಯಾರನ್ನ ಒಬ್ರು ಈಗ ರೀಕಾಲ್ ಮಾಡಿ ಅಲ್ಲ, ಈಗ ಅವ್ರು ಓದಿರೋದು ಕಥೆನ ಸ್ವಲ್ಪ ನೀವು ರೀಕಾಲ್ ಮಾಡಿದ್ರೆ ನಾನು ಹೇಳ್ತೀನಿ ಹೇಗಿರುತ್ತೆ ಅಂತ. ಆಮೇಲೆ ಕಥೆನ ಸ್ವಲ್ಪ ನೆನಪಿಂದ ಸ್ವಲ್ಪ ಹೇಳಿ. ನೆನಪು ಅಂತಂದಾಗ ಒಂದು ಅಂಶ ಇರುತ್ತೆ, ಅದರಲ್ಲಿ ಸ್ವಲ್ಪ ಸೇರುತ್ತೆ, ಅದು ಯಾವಾಗಲೂ ಆಗುತ್ತೆ ಹೇಳ್ಬೋದು. ಆಮೇಲೆ ವಿಶ್ರಾಂತಿ ತಗೊಳ್ತಾ ಇದ್ದಾಗ ಅದು ನನಗೇನೋ ತೊಂದರೆ ಬಂತು ಅನ್ಕೊಂಡು ಬೇರೆ ಕಡೆ ಹೋಗುತ್ತೆ. ಬೇರೆ ಕಡೆ ಹೋದ್ರೆ ಅದು ತುಂಬಾ ತೊಂದರೆಯನ್ನು ಅನುಭವಿಸುತ್ತೆ. ಆವಾಗ ನನಗೆ ಇಲ್ಲಿ ಜಾಗ ಇಲ್ಲ, ತಿಳ್ಕೊಂಡು ನೋಡಿದಾಗ ಇಲ್ಲಿ ನಾನು ವಾಸ ಮಾಡ್ತಕ್ಕಂಥ ಕೆರೆ ಸಂಪೂರ್ಣವಾಗಿ ನಾಶವಾಗಿದೆ. ನಾವು ಬೇರೆ ಸ್ಥಳಕ್ಕೆ ನಾವು ಸ್ಥಳಾಂತರ ಮಾಡೋಣ ಅಂತ ಹೋಗ್ತಾ ಇರುತ್ತೆ. ತುಂಬಾ ದಿನ ನಡ್ಕೊಂಡು ಹೋಗ್ತಾ ಇರುತ್ತೆ, ನನಗೆ ಒಂದು ಅಡ್ಜಸ್ಟ್ ಆಗುವಂತ ಮುಖ್ಯ ಆಗುವಂತ ಒಂದು ಪ್ಲೇಸ್ ಸಿಗಲ್ಲ. ಆ ಪ್ಲೇಸ್ ನಡ್ಕೊಂಡು ಹೋಗ್ತಾ ಇದ್ದ ದಾರಿಯಲ್ಲಿ ಒಂದು ಬಾಲಕ ಸಿಗ್ತಾನೆ. ಆ ಬಾಲಕ ಈ ಪ್ರಾಣಿ ಇಲ್ಲಿರ್ತಕ್ಕಂಥ ಸ್ಥಳ ಅಲ್ಲ ಇದು, ಇದಕ್ಕೆ ಸರಿಯಾದ ಸ್ಥಳಕ್ಕೆ ನಾವು ತಲುಪಿಸೋಣ ಅನ್ಕೊಂಡು ಅವನು ಹೋಗಿ ಕೆರೆ ಪಕ್ಕದಲ್ಲಿ ಬಿಡ್ತಾನೆ. ಕೆರೆ ಪಕ್ಕದಲ್ಲಿ ಬಿಟ್ಟಾಗ ಅಲ್ಲಿ ಕಂಡು ಬಿಟ್ಟಿರೋದಲ್ಲ, ಯಾಕಂದ್ರೆ ಚಿಕ್ಕನಲ್ಲಿ ನನ್ನ ಕಾಲುಗಳನ್ನು ಕಣ್ಣುಗಳನ್ನು ಒಳಗಡೆ ಇರುತ್ತೆ. ಓಪನ್ ಮಾಡಿ ನೋಡಿದಾಗ ಇಲ್ಲಿ ನಾನು ನನ್ನ ಸ್ಥಳಕ್ಕೆ ಬಂದಿದೆ, ನನ್ನ ಲಕ್ಕು ಅನ್ಕೊಂಡು ಮತ್ತು ಕೆರೆಯಲ್ಲಿ ಹೋಗುತ್ತೆ. ಅಲ್ಲಿ ಹಕ್ಕಿಗಳ ಚಿಲಿಪಿಲಿನಾದ, ಆಮೇಲೆ ಪಕ್ಷಿಗಳ ಒಂದು ಕಪ್ಪೆಗಳ ಒಂದು ಸೌಂಡ್ ಎಲ್ಲ ಕೇಳಿ ನಾನು ನಿಜವಾಗ್ಲೂ ನನ್ನ ದೈವದಿಂದ ಅಥವಾ ಒಂದು ಸುದೈವದಿಂದ ನನಗೆ ಯೋಗ್ಯವಾದ ಸ್ಥಳ ಸಿಕ್ಕಿದೆ ಅಂತಂದು ದೇವ್ರ ನೆನ್ಕೊಂಡು ಅಲ್ಲಿ ತನ್ನ ವಾಸ ಮಾಡಕ್ಕೆ ಪ್ರಾರಂಭ ಮಾಡುತ್ತೆ. ವೆರಿ ಗುಡ್. ಈಗ ಅವ್ರು ರೀಕಾಲ್ ಮಾಡಿರೋದು ನೀವು ನೋಡಿದ್ರೆ ಅವ್ರ ಆಲ್ಮೋಸ್ಟ್ ಅವ್ರದೇ ಓದಿದಾರೋ ಅದೇ ತರ ರೀಕಾಲ್ ಮಾಡಿದೆ ಅಲ್ವಾ. ಈಗ ನಾವು ಏನ್ ಹೇಳ್ತೀವೋ ಆಕ್ಚುಲಿ ಮಕ್ಕಳು ಇದೇ ಮಾಡ್ತಾರೆ. ನಾನು ಮಾತಾಡುವಾಗ ಅಥವಾ ಓದುವಾಗ ಮತ್ತೆ ಕತೆ ಹೇಳುವಾಗ ನಾನು ಸ್ವಲ್ಪ ಹೆಸಿಟೇಷನ್ ಇಂದ ಏನಾದ್ರೂ ಮಾಡಿದ್ರೆ, ಈಗ ಒಂದು ಕೊಳ ಇತ್ತು, ಅಲ್ಲಿ ಒಂದು ಆಮೆ ಇತ್ತು, ಆಮೇಲೆ ಅಲ್ಲಿ ಒಂದು ಈ ತರ ನಾನು ಹೇಳಿದ್ರೆ ನೀವು ಇದು ನಿಜ. ನೀವು ಮಕ್ಕಳಿಗೆ ನೀವು ರೀಕ್ಯಾಪ್ ಮಾಡುವಾಗ ಹೇಳಿದ್ರೆ ಅವ್ರು ಇದೇ ಸಲ ಮಾಡ್ತಾರೆ, ಯಾಕೆಂದ್ರೆ ನೀವು ಎಲ್ಲಿ ಪಾಸ್ ಮಾಡಿ ಅಂತ ಕ್ಲಿಯರ್ ಆಗಿ ಇರಲ್ವೋ ಅವರು ಅದೇ ತರ ಮಾಡ್ತಾರೆ. ನೀವು ಎಲ್ಲಿ ಪಾಸ್ ಮಾಡ್ತೀರೋ ಅವರು ಅದೇ ಕಡೆ ಪಾಸ್ ಮಾಡ್ತಾರೆ. ನೀವು ಹೇಗೆ ಓದ್ತೀರೋ ಅದನ್ನೇ ಅವ್ರು ಇಮಿಟೇಟ್ ಮಾಡ್ತಾರೆ. ಸೊ ಮಕ್ಕಳು ನಿಮ್ ಕಥೆಯನ್ನ ಕೇಳ್ತಾರೆ, ಬಟ್ ನೀವು ಹೇಗೆ ಆ ಕತೆ ಹೇಳ್ತೀರಾ ಅಂತಲೂ ಕೇಳ್ತಾ ಇದ್ದಾರೆ. ನೀವು ಹೇಗೆ ಇದು ನಮ್ ಟೀಚರು ಇವತ್ತು ಬ್ಲ್ಯಾಕ್ ಸಾರಿ ಇಟ್ಕೊಂಡು ಬಂದ್ರು, ಈ ತರ ಉಂಗ್ಲಿನ ತೋರ್ಸ್ಬಿಟ್ಟೆ ಕತೆ ಹೇಳಿದ್ರು, ಕೆಲವರು ಅವ್ರ ಮನೆಗೆ ಹೋಗಿ ಅಥವಾ ಬೇರೆ ಹತ್ರ ಇದೇ ತರ ಹೇಳ್ತಾರೆ. ಒಂದು ಪಕ್ಷಿ ಬಂತು ಅಥವಾ ಈಗ ನೀವು ಆಕ್ಷನ್ ಏನಾದ್ರು ಮಾಡಿದ್ರೆ ಆ ಆಕ್ಷನ್ನು ಅವರು ಮಾಡ್ತಾರೆ. ಸೊ ನಾವು ಏನ್ ಹೇಳ್ತೀವೋ, ನಾವು ಯಾವ ಇಂಟೋನೇಷನ್ ಕೊಡ್ತೀವೋ ಅದೇ ಇಂಟೋನೇಷನ್ ಅದೇ ಪಾಸ್ ಅವರು ಅದನ್ನ ರೀಕ್ಯಾಲ್ಕುಲೇಟ್ ಮಾಡ್ತಾರೆ. ಅದಕ್ಕೆ
ನಾವು ತುಂಬಾ ಹುಷಾರಾಗಿ ಇರಬೇಕು ಒಂದು ಕತೆ ಹೇಳುವಾಗ ತಪ್ಪಾದ ಒಂದು ಪಾಠ ರೀತಿಯಲ್ಲಿ ಏನಾದರೂ ಒಂದು ಫಾಲ್ಸ್ ನೋಷನ್ಸ್ ಕೊಡ್ತಾರೆ ಈಗ ಏನಾದರೂ ಗೊತ್ತಿಲ್ಲ ಅಂದ್ರೆ ನಿಜವಾಗ್ಲೂ ಆಮೆ ಮಾತಾಡುತ್ತಾ ಅಂತ ಕೇಳ್ತಾರೆ ಮಕ್ಕಳು ಆವಾಗ ಹೌದು ಮಾತಾಡ್ತಾರೆ ಆ ಕಾಲದಲ್ಲಿ ಮಾತಾಡ್ತಾಯಿದ್ರು ಈ ಕಾಲದಲ್ಲಿ ಮಾತಾಡಲ್ಲ ಅಂತ ನಾವು ಹೇಳೋಕೆ ಆಗಲ್ಲ ಏನ್ ಹೇಳ್ಬೋದು ಅಂದ್ರೆ ಇಲ್ಲ ನಮ್ಗೆ ಈಗ ನನ್ನ ಅಜ್ಜಿ ನಮ್ಮ ಟೀಚರ್ಸ್ಗಳು ಈ ಕತೆ ಹೇಳಿದ್ರು ನಮ್ಗೆ ತುಂಬಾ ಹಿಡಿದಿತ್ತು ಅದೇ ಅದಕ್ಕೆ ನಾವು ನಿಮ್ಗೆ ಈ ಕತೆ ಹೇಳ್ತಾ ಇದ್ದೀವಿ ಕೆಲವು ಗುಣಗಳನ್ನ ಮನುಷ್ಯರಲ್ಲಿ ನಾವು ಹೇಳಿದ್ರೆ ಗೋಪಾಲ್ ಇದ್ದ ಒಂದು ವಿಕ್ರಮ್ ಇದ್ದ ಅವನು ಕೊಡಪಕ ಹೋಗಿದ್ದ ಅಂತ ಹೇಳಿದ್ದಕ್ಕಿಂತ ನಾವು ಈ ಆಮೆ ಮೂಲಕ ಹೇಳಿದ್ರೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಈ ಕಥೆಗಳಿಗೆ ಬರೆಯುವಾಗ ಅವರು ಇದನ್ನ ಇಟ್ಕೊಂಡು ಬಂದಿದ್ದಾರೆ ಅಂತ ನಾವು ಹೇಳ್ಬೋದು ಬಟ್ ಆನಿಮಲ್ ಸ್ಟೋರೀಸ್ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಅವರಿಗೆ ಆ ಕ್ಯಾರೆಕ್ಟರ್ಸ್ ನ ಕೊಟ್ಟಿದ್ದಾರೆ ಬಟ್ ನಿಜವಾಗ್ಲೂ ನಮ್ಗೆ ಎಲ್ಲರಿಗೂ ಗೊತ್ತು ಆಮೆ ಮಾತಾಡಲ್ಲ ಒಂದು ಕಪ್ಪೆ ಬರೀ ಸೌಂಡ್ಸ್ ನೇ ಮಾಡುತ್ತೆ ಮಾತಾಡಲ್ಲ ಅಂತ ಸೊ ಇದು ನಿಜವಾಗ್ಲೂ ನಾವು ಇದನ್ನ ಹೇಳಬೇಕು ಅವರಿಗೆ ಸೊ ಈ ಟೀಚರು ಟೀಚರ್ಗೂ ಕೆಲವರು ಗೊತ್ತಿಲ್ಲ ಅಂತ ಅವ್ರಿಗೂ ತುಂಬಾ ಸಂತೋಷವಾಗಿದೆ ಅವರೇ ಅವ್ರದ್ದು ಇಮೇಜ್ ಟೀಚರ್ದು ಇಮೇಜ್ ತುಂಬಾ ದೊಡ್ಡದು ಎಲ್ಲ ಗೊತ್ತು ಟೀಚರ್ಗೆ ಅಂತ ಕೇಳುವುದು ನಮಗೆ ಗೊತ್ತಿಲ್ಲ ಅಂತ ನಾವು ಹೇಳಿದ್ರೆ ಅವ್ರಿಗೂ ತುಂಬಾ ಒಂಥರ ಇನ್ನು ಹತ್ರ ಬಂದ್ಬಿಡ್ತಾರೆ ಅಯ್ಯೋ ನಮ್ಮ ಟೀಚರ್ಗೆ ಎಲ್ಲರೂ ಏನು ಗೊತ್ತಿಲ್ಲ ಅವರು ನಮ್ಮನ್ನೇ ಕೇಳ್ತಾರೆ ನೋಡು ಅವರು ಸೊ ಮುಖ್ಯವಾದ ಇದು ಏನಂದ್ರೆ ಇಲ್ಲಿ ಈಗ ಲಿಸ್ನಿಂಗ್ ರೀಡಿಂಗ್ ರೀಕ್ಯಾಪ್ಚುಲೇಷನ್ ರೀಕ್ಯಾಪ್ ಮಾಡಿದ್ದಾರೆ ಈ ರೀಕಾಲ್ ಮಾಡುವಾಗ ಇವರು ಒಂದು ಶಬ್ದ ಇವ್ರು ಯೂಸ್ ಮಾಡಲಿಲ್ಲ ಆ ಶಬ್ದ ಇವರು ಒಂದು ಯೂಸ್ ಮಾಡಿದ್ರು ಏನು ಹೇಳಿದ್ರೆ ಅಂತ ಲಕ್ಕಿ ನಾನು ತುಂಬಾ ಲಕ್ಕಿ ಅಂತ ಇದು ಅವ್ರದ್ದು ಪರ್ಸನಲ್ ಟಚ್ ಅದೇ ತರ ಪ್ರತಿಯೊಬ್ಬರು ಈಗ ನೀವು ಹೇಳುವಾಗ ನಿಮ್ದೇ ಒಂದು ಶಬ್ದ ಅದ್ನಲ್ಲಿ ಒಂದು ಬರುತ್ತೆ ಸೊ ಈ ಲ್ಯಾಂಗ್ವೇಜ್ಗೆ ಮತ್ತು ಮಾತಾಡೋದು ಸ್ವಲ್ಪ ಮಕ್ಕಳಿಗೆ ಕಾನ್ಫಿಡೆನ್ಸ್ ಇರಲ್ಲ ಈಗ ಈ ಕ್ಲಾಸ್ನಲ್ಲಿ ಈ ಕ್ಲಾಸ್ ಅಂತ ನಾನು ಈ ಕ್ಲಾಸ್ನಲ್ಲಿ ಇವರೇ ಫಸ್ಟು ಹೇಳಿರೋದು ಕತೆನ ಬಾಕಿ ಎಲ್ಲರೂ ಸ್ವಲ್ಪ ಒಂಥರ ಸಂಕೋಚ ಅಲ್ವಾ ಅದೇ ಥರ ಒಂದು ಕ್ಲಾಸ್ನಲ್ಲಿ ರೀಕ್ಯಾಪ್ಚುಲೇಟ್ ಮಾಡುವಾಗ ಇದೇ ಥರ ಒಬ್ರು ಹೇಳಿದರೆ ಇನ್ನೊಬ್ರು ಹೇಳೋಕ್ಕೆ ಶುರು ಮಾಡ್ತಾರೆ ಆವಾಗ ಈ ಕಾನ್ಫಿಡೆನ್ಸ್ನೂ ಸ್ವಲ್ಪ ಬಿಲ್ಡಪ್ ಆಗುತ್ತೆ ಕಾನ್ಫಿಡೆನ್ಸ್ ಯಾವುದ್ರಲ್ಲಿ ಒಂದು ಸ್ಟ್ರಾಂಗ್ ಆಗಿ ಒಂದು ಪಾಠನ ಮತ್ತೆ ರೀಕ್ಯಾಪ್ಚುಲೇಟ್ ಮಾಡೋದು ಅದರಲ್ಲಿ ಒಂದು ಸ್ಟ್ರೆಂತ್ ಬರುತ್ತೆ ಆ ಮಕ್ಕಳಿಗೂ ಸೆಲ್ಫ್ ಕಾನ್ಫಿಡೆನ್ಸ್ ಬರುತ್ತೆ ಎರಡೂ ನಾವು ಇದು ಪಾಠ ಮೂಲಕ ಈ ಪಾಠ ಈ ಕತೆ ಮೂಲಕ ನಾವು ಮಾಡ್ತೀವಿ ಸೊ ಲಿಸ್ನಿಂಗ್ ರೀಡಿಂಗ್ ರೀಕಾಲಿಂಗ್ ರೈಟಿಂಗ್ ಸೊ ಲಾಸ್ಟ್ಗೆ ರೈಟಿಂಗ್ ನಾವೇನು ಮಾಡ್ತೀವಿ ಕ್ಲಾಸ್ನಲ್ಲಿ ಸರಿ ಕತೆ ಓದಿದ್ದೀವಿ ಈಗ ಕ್ವೆಶನ್ ಆನ್ಸರ್ಸು ನೀವು ಬರೀ ಅಷ್ಟೇ ಈಗ ಅವ್ರನ್ನ ನೀವು ಬರೆಯೋಕ್ಕೆ ಹೇಳಿದರೆ ಸ್ವಲ್ಪ ಅವರು ಇಷ್ಟಪಡ್ತಾರೆ ಯಾಕೆಂದರೆ ಕೆಲವ್ರನ್ನ ರೀಕಾಲ್ ಕ್ಯಾಲ್ಕುಲೇಟ್ ಮಾಡಿರೋದು ಈಗ ನಿಮ್ಮನ್ನೇ ಈ ಕತೆನ ನಾನು ಒಂದು 4-5 ಜನ ಹೇಳಿದ್ಮೇಲೆ ರೈಟಿಂಗ್ ನೀವು ಈಗ ಬರೀಕ್ ಬಿಡಿ ಅಂತ ಹೇಳಿದರೆ ನೀವು ಈ 4-5 ಜನ ಹೇಳಿರೋದನ್ನ ಒಟ್ಟಿಗೆ ಸೇರಿ ನೀವೇ ಒಂದು ಕತೆ ಅದರಿಂದ ಬರೀತೀರಿ ಅದೇ ಸೇಮ್ ಇವ್ರು ಓದಿರೋದ ಥರ ಬರೆಯಲ್ಲ ಸೊ ಸ್ವಲ್ಪ ಕ್ರಿಯೇಟಿವಿಟಿ ಬರುತ್ತೆ ಮಕ್ಕಳಿಗೆ ಅವ್ರಿಗೆ ಎಷ್ಟು ಒಂದು ಅರ್ಥ ಆಗುತ್ತೋ ಈಗ ಬುಲ್ಡೋಸರ್ ರೋಡ್ ರೋಲರ್ ಇದೆಲ್ಲ ಸ್ವಲ್ಪ ಜಾಸ್ತಿನೇ ಬರುತ್ತೆ ಬಾಕಿ ಮುಖ್ಯವಾದ ಕೆಲವು ಕ್ಯಾರೆಕ್ಟರ್ಸ್ ಪ್ಲಸ್ ಆಗಿ ಬರುತ್ತಾರೆ ಸೊ ಈ ಬರೆಯಕ್ಕೆ ಲಾಸ್ಟ್ ರಿಸಾರ್ಟ್ ಇದೆ ಸೊ ಲಿಸ್ನಿಂಗ್ ರೀಡಿಂಗ್ ನಾವು ಇಲ್ಲಿ ಇವರು ಹೇಳಿರೋ ಈ 4 ಅಂಶಗಳು ಎಲ್ಲದನ್ನೂ ಈಗ 4 ಅಂಶಗಳಲ್ಲಿ ಕಥೆಯಿಂದ ಮಕ್ಕಳಲ್ಲಿ ಅಥವಾ ಮಕ್ಕಳಿಗೆ ಆಗುವ ಪ್ರಯೋಜನಗಳು ಅವರಿಗೆ ಶೈಕ್ಷಣಿಕವಾಗಿ ಮಹತ್ವದ ಒಂದು ಅಂಶಗಳೆಂದರೆ ಆಲಿಸುವುದು ಅಥವಾ ಆಲಿಸುವ ಕೌಶಲ್ಯ ಬರೆಯುವುದಿಲ್ಲ ಆಲಿಸುವುದನ್ನು ಇಟ್ಕೋಬೋದು ಇಲ್ಲ ನೆನಪಿಸ್ಕೊಳ್ಳೋದು ಓದೋದು ಬರೆಯೋದು ಇದೆಲ್ಲ ನೀವು ತೋಂದಾಗ ನೀವು ಅಕಸ್ಮಾತ್ ಮಾಡಿದರೆ ಅಲ್ಲಿ ಒಂದು ಹೊಸ ಶಬ್ದ ಹೋಗ್ತದೆ ಆಮೆ ಹೋಗ ಅಂತ ಅದನ್ನು ಒಂದು ಸೂತ್ರ ಬದ್ಧವಾಗಿ ನಾವು ಇಟ್ಕೊಳ್ತಾ ಇದ್ದೀವಿ ಆನೆ ಹೋಗ ಅಂದರೆ ಆಲಿಸ್ಬೋದು ನೇ ಅಂದರೆ ನೆನಪಿಸ್ಕೊಳ್ಳೋದು ಮಾತು ಬರೀ ಮನೆ ಹೋಗ ಅದೊಂದು ಸೂತ್ರ
ಸಾಮಾನ್ಯವಾಗಿ ಯಾವುದೇ ರೀತಿಯ ಒಂದು ಬೋಧನೆಯ ಫಲ ಅಂತ ಹೇಳ್ತೀವಿ ಅಥವಾ ಕಲಿಕೆ ಆಗುವಾಗ ನಿಮಗೆಲ್ಲ ಗೊತ್ತಿದೆ ಸುಮ್ಮನೆ ಟೆಕ್ನಿಕ್ ಟರ್ಮ್ಸ್ ನಾವು ಬಳಸ್ತಾ ಇದ್ದೀವಿ ಈಗ ಇದರಲ್ಲಿ ಇದು ಬರೀ ವಾಯ್ಸ್ ಮತ್ತು ಮಾಡ್ಯುಲೇಷನ್ ಆಫ್ ದ ವಾಯ್ಸ್ ಅಂತ ಹೇಳ್ತೀವಿ ಮಾಡ್ಯುಲೇಷನ್ ಅಂತ ಬಂದರೆ ಕೆಲವು ಈಗ ಜನಪದ ಗೀತೆ ಇದೆ ಸಿಗಲ್ಸ್ ಇದ್ದಾವೆ ರೈಮ್ಸ್ ಇದ್ದಾವೆ ಸೊ ನಾವು ಈಗ ಈ ನಾಮೆ ಬಗ್ಗೆ ಏನಾದರೂ ಒಂದು ರಿಡಲ್ ಮತ್ತು ಒಂದು ಹಾಡಿದ್ರೆ ನಾವು ಆ ಹಾಡು ಹೇಳಿದರೆ ಮಕ್ಕಳಿಗೆ ಅವರಿಗೆ ತುಂಬ ಅದು ನೆನಪಿರುತ್ತೆ ಅಥವಾ ಬರೀ ಈಗ ಕಪ್ಪೆ ಅಂತ ಹೇಳ್ತಾ ಇದ್ದೆ ಅಥವಾ ಬಾತ್ಕೋಳಿ ಬರ್ತಾ ಇತ್ತು ಕ್ವಾಕ್ 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 ಆ ಥರ ಶಬ್ದಗಳು ನಾವು ಉಪಯೋಗಿಸ್ಬೋದು ಅವರು ಆ ಕ್ವಾಕ್ ಕ್ವಾಕ್ ಅಂತ ನೆನಪಿಟ್ಕೊಳ್ತಾರೆ ಯೂಶ್ವಲ ಬಾತ್ಕೋಳಿ ಅಂತ ಅಲ್ಲಿಗಿಂತ ಆ ಸೌಂಡ್ನೇ ಅವರಿಗೆ ತುಂಬ ಹಿಡಿಯುತ್ತೆ ಸೊ ಈ ಥರ ರೈಮ್ಸು ರಿಡಲ್ಸು ಮತ್ತು ಒಂದು ಸೌಂಡ್ ಚೇಂಜಸ್ ಮತ್ತು ವಾಯ್ಸ್ ಮಾಡ್ಯುಲೇಷನ್ ಒಂದು ಗೀತೆ ಅವರು ಹಾಡ್ತಾ ಹೋಗ್ತಾ ಇದ್ರು ಅಂತ ಹಾಡ್ತಾ ಹೋಗ್ತಾ ಇದ್ರು ಅಂದ್ರೆ ಮಾಡ್ಲಿಕ್ಕೆ ಆಗಲ್ಲ ಹಾಡ್ಬೇಕಾಗಿಲ್ಲ ಹಾಡ್ತಾರ ಒಂಥರ ಹಮ್ಮಿಂಗ್ ಗುಣಗುಡುದು ಅಂತ ಹೋಗಿದ್ರು ಮತ್ತೆ ನೀವು ಆಕ್ಚುಲಿ ಅದನ್ನ ಗುಣಗುಡ್ತಾನೆ ಒಂದ್ ಸ್ವಲ್ಪ ಒಂದ್ ಅರ್ಧ ಸೆಕೆಂಡ್ ಅರ್ಧ ನಿಮಿಷ 15 ಸೆಕೆಂಡ್ ಆದ್ರೂ ಅದು ಹೆಚ್ಚು ಪರಿಣಾಮಕಾರಿ ಆಗಿರುತ್ತೆ ಅಂತ ಅದು ಒಂದು ಕತೆ ನಾವು ಇನ್ನೊಂದು ಕತೆ ತಗೊಂಡು ಹೇಳ್ತೀವಿ ಅವರು ನಾನು ಹೇಳ್ತಾರೆ ಆವಾಗ ನಾನು ಸಾಂಗ್ಸ್ ಸ್ವಲ್ಪ ನಿಮಗೆ ಹೇಗೆ ಅದನ್ನ ಹೇಳ್ಬೋದು ಅಂತ ಹೇಳ್ತು ಕತೆ ಹೇಳುವಾಗ ಮುಖ್ಯವಾದ ಅಂಶ ಈ ಧ್ವನಿ ಹೇಳಿದ್ರೆ ಜೊತೆಗೆ ಧ್ವನಿಯಲ್ಲಿ ಆ ಸನ್ನಿವೇಶವನ್ನ ಅಥವಾ ಪಾತ್ರವನ್ನ ಸೃಷ್ಟಿ ಮಾಡಿ ತೋರಿಸೋದು ಅದು ಹೆಚ್ಚು ಮನಸ್ಸಿನಲ್ಲಿ ಈ ಅಂಶ ಆಮೇಲೆ ಒಂದು ಕಥೆನಲ್ಲಿ ತುಂಬಾ ಕ್ಯಾರೆಕ್ಟರ್ಸ್ ಇದ್ರೆ ಈಗ ಒಂದು ಕಥೆನಲ್ಲಿ ಒಂದು 10 ಕ್ಯಾರೆಕ್ಟರ್ಸ್ ಇದ್ದಾರೆ ಇದು ಅನಿಮಲ್ಸ್ ಸ್ಟೋರಿ ಅಂತ ಇಟ್ಕೊಳ್ಳಿ ಅದು ನೀವೇ ಸ್ವಲ್ಪ ಅದನ್ನ ಇಷ್ಟೆಲ್ಲ ನಾವು ಹೇಳ್ಬೇಕಾ ಒಂದು ಕಾಡಿನಲ್ಲಿ ಇಷ್ಟು ಮೃಗಗಳು ಇದ್ರು ಅದನ್ನ ನೇಮ್ ಮಾಡ್ಬೇಕಾ ಅಥವಾ ಮಕ್ಕಳನ್ನ ನೀವು ಸ್ವಲ್ಪ ಅವ್ರನ್ನೇ ಹೇಳಕ್ಕೆ ಹೇಳಿದ್ರೆ ಆಮೇಲೆ ನೀವು ಕತೆ ಹೇಳುವಾಗ ಕತೆ ಪೂರ್ತಿ ಫಸ್ಟ್ ಹೇಳಿದ್ರು ಇವ್ರು ಓದಿದ್ದಾರೆ ಪಿನ್ ಡ್ರಾಪ್ ಸೈಲೆನ್ಸ್ ಇತ್ತು ಯಾಕೆಂದ್ರೆ ಮಧ್ಯದಲ್ಲಿ ಯಾವ ಇಂಟರಪ್ಷನ್ ಇಲ್ಲ ನಾವು ಪಾಠ ಹೇಳ್ಕೊಡುವಾಗನು ಅದು ತುಂಬಾ ಮುಖ್ಯ ಯಾಕೆಂದ್ರೆ ನಾವು ಹೇಳುವಾಗಲೇ ನಾವು ಪ್ರಶ್ನೆ ಕೇಳ್ತೀವಿ ಒಂದು ಊರಿನಲ್ಲಿ ಒಂದು ಆಮೆ ಇತ್ತು ಆಗಿ ಬಂದು ಆಮೇಲೆ ಏನೇನಿತ್ತು ಗೊತ್ತಾ ನಿಮಗೆ ಅಂತ ಹೇಳಿದ್ರೆ ತುಂಬ ಕೇಯೋಟಿಕ್ ಆಗ್ಬಿಡುತ್ತೆ ಸೊ ನೀವು ಫಸ್ಟು ಕಥೆನ ಪೂರ್ತಿ ಹೇಳ್ಬಿಡಿ ಅಂತ ಆಮೇಲೆ ಮಧ್ಯದಲ್ಲಿ ಮತ್ತೆ ನೀವು ಹೇಳುವಾಗ ಅದು ಯಾವ ಯಾವ್ದಿತ್ತು ಅಂತ ಗೊತ್ತಾ ಪ್ರಶ್ನೆಗಳನ್ನ ಕೇಳಿ ಬಟ್ ನಿರಂತರವಾಗಿ ಹೇಳ್ತಾ ಹೋದಾಗ ಮನಸ್ಸಿನಲ್ಲಿ ಆ ಕತೆ ಕಟ್ಕೊಳ್ಳುತ್ತೆ ಕತೆ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಕತೆ ಹಾಗಾದಾಗ ಈ ಅಂಶಕ್ಕೆ ಹೆಚ್ಚಿನ ಬಲ ಬರುತ್ತೆ ಆಮೇಲೆ ಎರಡನೇದು ಆಮೇಲೆ ಕಲ್ಪಿಸ್ಕೊಳ್ಳೋದಲ್ಲಿ ಇದೆ ನಾವು ಸೇರಿಸಿಲ್ಲ ಆಮೇಲೆ ಇನ್ನೊಂದು ಕೆಟ್ಟ ಕತೆ ಹೇಳೋದೇನು ಅಂತಂದ್ರೆ ಚರ್ಚೆ ಬೇರೆ ಕತೆ ಹೇಳೋದು ಬೇರೆ ಒಂದು ಊರಾಗ ಒಂದು ಗೌಡ ಅವನಿಗೆ 4 ಜನ ಹೆಂಡತಿರು ಏನು 8 ಜನ 4 ಜನ ಯಾವಾಗ ಹಿಂಗೇನೆ ಮಾಡ್ತಾ ಹೋದ್ರೆ ಅದರಿಂದ ಅವರು ಈ ಒಂದು ತುಂಬ ಮಹತ್ವದ ವಿಷಯ ಮಕ್ಕಳ ಮನಸ್ಸಿನಲ್ಲಿ ಆ ಕತೆ ಹುಟ್ಟಬೇಕು ಪುನರ್ನಿರ್ಮಾಣ ಅವ್ರ ಮನಸ್ಸಲ್ಲಿ ಆಗ್ಬೇಕು ಅಂದ್ರೆ ಮೊದಲೇ ಸಾರಿ ಕಥೆಗಳನ್ನ ನಿರಂತರವಾಗಿ ಒಂದು ಹೋಗುತ್ತೆ ಹೇಳಬೇಕು ಆದ್ರೆ ಅಲ್ಲಿ ನಿಂತಿಲ್ಲ ಅವರು ಎರಡನೇದೇನಿದೆ ಅಲ್ಲ ಅದು ನಾನು ಸುಮ್ಮನೆ ಅನುಕೂಲ ರೀತಿ ಅಂತ ಹೇಳಿದ್ದೀನಿ ಅದು ಒಳ್ಳೆ ರೀತಿ ಕೂಡ ಹೌದು
ಎರಡನೇ ಸಾರಿ ಹೇಳುವಾಗ ಅದರಲ್ಲಿ ನಾವು ಚರ್ಚೆಯನ್ನ ತರಬಹುದು ಅಂತ ಒಂದು ಅಂಶ ಹೇಳ್ತಾರೆ. ಇನ್ನೊಂದು ಮುಖ್ಯವಾದದ್ದು, ಒಂದು ಆಮೆ ಇತ್ತು, ಆ ಕೊಳ ಇತ್ತು, ಆಮೇಲೆ ಅಲ್ಲಿ ಒಂದು ಕಪ್ಪೆ ಬಂತು. ಆಮೆ ಕೇಳಿತು, ಏ ಕಪ್ಪೆ ಇಲ್ಲಿ ಏನ್ ಮಾಡ್ತಾ ಇದೀಯ? ಕಪ್ಪೆ ಹೇಳಿತ್ತು, ಈ ತರ ನೀವು ಇದು ಕಾನ್ವರ್ಸೇಷನ್ ಅದು ಸಂಭಾಷಣೆ ಮೂಲಕ ನೀವು ಮಾಡಿದ್ರೇನು ಅದು ಸರಿ, ಅವ್ರಿಗೆ ಅವ್ರಿಗೆ ರಿಸೀವ್ ಮಾಡಲ್ಲ. ಯಾಕಂದ್ರೆ ಇಲ್ಲಿ ಡ್ರಾಮ್ಯಾಟಿಕ್ಸ್ ಬಂದ್ಬಿಡುತ್ತೆ, ನಾಟಕೀಯ ಇರುತ್ತಲ್ಲ. ಸೊ ಹಾ ಹಾ ನೀನು ಏನ್ ಇಲ್ಲಿ ಮಾಡ್ತಾ ಇದೀಯಾ ಅಂತ ಕೇಳಿದ್ದು, ಅವ್ರು ಹೇಳಿದ್ದು ಬೇಕಾಗಿಲ್ಲ, ತುಂಬಾ ಕನ್ಫ್ಯೂಷನ್. ಬೆಸ್ಟ್ ಏನಂದ್ರೆ ಸಿಂಪಲ್ ಡೈರೆಕ್ಟ್ ಒಂದೇ ಒಂದು ವೇನಲ್ಲಿ ಕರೆಕ್ಟ್ ಆಗಿ ಸಿಂಪಲ್ ಆಗಿ ನೀವು ಕತೆ ಹೇಳ್ಬಿಟ್ರೆ ಮಕ್ಕಳಿಗೆ ತುಂಬಾ ಹೌದು. ನಮ್ಮ ಮನಸ್ಸಿನಲ್ಲಿ ನಾಟ ಮಾಡ್ಬೇಕು, ಚೆನ್ನಾಗಿ ಮಾಡ್ಬೇಕು, ಅದ್ ಮಾಡ್ಬೇಕು ಅಂತ ನಮ್ಮ ಮನಸ್ಸಿನಲ್ಲಿ ಇರುತ್ತೆ. ಬಟ್ ಮಕ್ಕಳಿಗೆ ಬರೀ ನೀವು ಒಂದು ಕತೆ ಸುಲಭವಾಗಿ ಚೆನ್ನಾಗಿ ಹೇಳ್ಬಿಟ್ರೆ ಸಾಕು. ಸೊ ಈ ಇದೆಲ್ಲ ಯಾವುದು ಬೇಡ. ಈ ಫ್ರಿಲ್ಸ್ ಅಂತ ಹೇಳ್ತೀವಿ, ಈ ಫ್ರಾಕ್ಗೆ ಲೇಸ್ ಎಲ್ಲ ಹಾಕ್ತಾರಲ್ಲ ಅದೆಲ್ಲ ಬೇಡ. ಫಸ್ಟ್ ಒಂದು ಸಿಂಪಲ್ ಫ್ರಾಕ್ ಹೊಲಿದ್ಬಿಟ್ರೆ ಸಾಕು, ಆಮೇಲೆ ಅದಕ್ಕೆ ಫ್ರಿಲ್ಲಿಗೆ ಇಲ್ಲ ಡಿಸೈನ್ ಅದೆಲ್ಲ ಆಮೇಲೆ ನಾವು ಅದನ್ನ ಆ್ಯಡ್ ಮಾಡ್ಬೋದು ಎಕ್ಸ್ಟ್ರಾ ಫಿಟ್ಟಿಂಗ್ಸ್. ಈ ಕತೆ ಒಳಗೆ ನಾನು ಹೋಗ್ತೀನಿ. ಈ ಕತೆ ಎಷ್ಟು ಚೆನ್ನಾಗಿದೆ, ಎಷ್ಟು ಫೀಲಿಂಗ್ಸ್ ಇದೆ ಆ ಕತೆಯಲ್ಲಿ. ಈ ಆಮೆ ಪಾಪ ಇಲ್ಲ, ನಾವು ಅದರಲ್ಲಿ ತಪ್ಪಿದೆ. ಸೊ ಈ ಆಮೆ ಪಾಪ ಎಷ್ಟು ಒಂಥರ ಆ ಬುಲ್ಡಾಗ್ಸ್ ಎಲ್ಲ ಬಂದು ಅಲ್ಲಿಗೆ ಕಪ್ಪೆನ ಹೋಗ್ಬಿಟ್ಟಿದ್ದಾರೆ, ಯಾರು ಇಲ್ಲಲ್ಲ, ಫ್ರೆಂಡ್ಸೇ ಇಲ್ಲ ನನಗೆ, ನಾನು ಒಂಟಿ ಆಗ್ಬಿಟ್ಟಿದ್ದೀನಿ ಅಲ್ಲ, ಮನೆಯೂ ಎಲ್ಲ ಒಂಟಿಯಾಗಿ. ಈ ತರ ನೀವು ಆ ಫೀಲಿಂಗ್ಸ್ ಎಮೋಷನ್ಸ್ ಸ್ವಲ್ಪ ತಗೊಂಡ್ಬಂದ್ರೆ ಆ ಕತೆ ಸ್ವಲ್ಪ ಸ್ಟ್ರಾಂಗ್ ಆಗಿ ಬರುತ್ತೆ. ಸೊ ಒಂದು ಕತೆ ಬೇಡ, ಮತ್ತೆ ಅದರಲ್ಲಿ ಎಮೋಷನ್ಸು ಫೀಲಿಂಗ್ಸ್, ಮತ್ತೆ ಯಾಕೆ ಆ ಎಮೋಷನ್ಸ್ ಫೀಲಿಂಗ್ಸ್ ಬರುತ್ತೆ ಅಂದರೆ ನಿಮಗೂ ಅದರಲ್ಲಿ ಒಂದು ಆಸಕ್ತಿ ಬಂದಿದೆ. ಸೊ ಇಂಟ್ರೆಸ್ಟ್ಲಿಂದ ನೀವು ಓದುವಾಗ ಮಕ್ಕಳಿಗೋಸ್ಕರ ಮತ್ತು ನಿಮಗೋಸ್ಕರ ಫೀಲಿಂಗ್ಸ್ ತಂದರೆ ಮಕ್ಕಳಿಗೆ ಖಂಡಿತವಾಗಿ ಆ ಫೀಲಿಂಗ್ಸ್ನ ನೀವು ಟ್ರಾನ್ಸ್ಲೇಟ್ ಮಾಡ್ತೀರಿ. ಸೊ ನಿಮ್ಮದು ವಾಂಟು ನಿಮ್ಮದು ಫೀಲಿಂಗ್ಸು ಮಕ್ಕಳಿಗೆ ನೀವು ಹೇಳ್ತೀರಿ. ಸೊ ಇದು ಶೇರ್ ಮಾಡುವಾಗ ಇದು ಒಂದು ಮುಖ್ಯವಾದ, ಯಾಕೆಂದರೆ ಬರೀ ಆ ಕ್ಯಾರೆಕ್ಟರ್ ನನಗೆ ಇಂತ ಆ ಕ್ಯಾರೆಕ್ಟರ್ದು ಫೀಲಿಂಗ್ಸು ನೀವು ಹೇಳಿದ್ರೆ ಯಾಕೆ ನಾವು ಮತ್ತೆ 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 ಕೆಲವು ಕತೆಗಳನ್ನ ಈಗ ರಾಮಾಯಣ ಮಹಾಭಾರತ ಕೆಲವು ಪಂಚತಂತ್ರ ಜನಪದ ಕಥೆಗಳು ಮತ್ತೆ ನಾವು ಕೇಳೋಕ್ಕೆ ಇಷ್ಟಪಡ್ತೀವಿ ಅಂದರೆ ಪ್ರತಿಯೊಂದು ಸರಿ ಈಗ ನಾಟಕ ಮಾಡ್ತಾರೆ ಬೀದಿ ನಾಟಕ ಇದು ನಾಟಕ ಮಕ್ಕಳು ತಿರ್ಗಾ ಕೇಳೋಣ ಮತ್ತೆ ನೀವು ನೆಕ್ಸ್ಟ್ ಕ್ಲಾಸ್ ಹೋಗುವಾಗ ಮಿಸ್ ಮಿಸ್ ಆಮೆ ಕತೆ ಮತ್ತೆ ಹೇಳಿ ಅಂತ ಕೇಳ್ತಾರೆ. ಯಾಕಂದರೆ ಆ ಫೀಲಿಂಗ್ಸ್ ನೀವು ಟ್ರಾನ್ಸ್ಮಿಟ್ ಮಾಡೋದ್ರಿಂದ ಆ ಫೀಲಿಂಗ್ಸ್ ಅವ್ರಿಗೆ ನಿರಂತರವಾಗಿ ರಸಾನುಭವ ಉಂಟಾಗದೆ ಹೋದ್ರೆ ಒಂದು ಮೇನ್ ಸಿನಿಮಾ ನೋಡೋದಕ್ಕೆ ಮೊದಲಿಗೆ ಸರ್ಕಾರ ಇರಲಿಲ್ಲ ಅಂತ ಹೇಳ್ತಿದ್ರು ಗೌರ್ಮೆಂಟ್. ಅದನ್ನ ನಾವು ನೋಡಕ್ ಹೋಗ್ತಿರ್ಲಿಲ್ಲ, ಆಡ್ಕೊಂಡು ಹೊರಗೆ ಇರ್ತಿದ್ವಿ. ಅದು ಮುಗಿದ ಮೇಲೆ ಸಿನಿಮಾ ಶುರು ಆಗುತ್ತೆ ಅಂದ್ರೆ ಅದಕ್ಕೂ ಮೊದಲಿನ ಸರ್ಕಾರಗಳಿಗೆ ಏನು ಅರ್ಥನೇ ಇಲ್ಲ. ಯಾಕೆ ಅಂತ ಯಾಕೆ ಅಂದ್ರೆ ಆ ಡಾಕ್ಯುಮೆಂಟ್ ಇದು ಯಾಕೆ ನಾವು ನೆಗ್ಲೆಕ್ಟ್ ಮಾಡ್ತೀವಿ, ಯಾಕೆ ಎಲೆಕ್ಷನ್ ಮಾಡ್ತಿದ್ವಿ ಅಂದ್ರೆ ನಮ್ಮಲ್ಲಿ ಏನೂ ಅದು ಮುಗಿಸಲ್ಲ, ಅದು ಬರೀ ಮಾಹಿತಿ ಕೊಡುತ್ತೆ, ಇನ್ಫಾರ್ಮೇಶನ್. ಇಲ್ಲಿ ಇವ್ರು ಹೇಳಿದ್ದು ಒಂದು ಅಂಶದ ಆ ಅಂಶದ ಒಂದು ಮಹತ್ವ ಏನು ಅಂತಂದರೆ ಇದು ಬರೀ ನಾವು ಕಥೆ ಮೂಲಕ ಮಕ್ಕಳಿಗೆ ಮಾಹಿತಿ ಕೊಡ್ತಾ ಇಲ್ಲ, ಇನ್ಫಾರ್ಮೇಷನ್ ಕೊಡ್ತಾ ಇಲ್ಲ. ಒಂದು ನಾನು ಆಮೆ ಇತ್ತಂತ ಮಾಹಿತಿ ಅಲ್ಲ, ಒಂದು ಕೆರೆಯಲ್ಲಿ ಒಂದು ಆಮೆ ಇತ್ತನ್ನೋದು ಮಾಹಿತಿ ಕೊಡ್ತಾ ಇಲ್ಲ. ನಾವು ಮಾಡ್ತಾ ಇರೋದು ಆ್ಯಕ್ಚುಲಿ ಅಲ್ಲಿ ಅವ್ರಿಗೆ ಒಂದು ರೀತಿ ಅನುಭವ ಬರುವಂತೆ ಮಾಡೋದು. ಈ ಕಥನ ವಿಧಾನದ ಒಂದು ಮುಖ್ಯ ಲಕ್ಷಣ ಏನು ಅಂತಂದರೆ ಮಕ್ಕಳಿಗೆ ಒಂದು ಅನುಭವ ಉಂಟಾಗಬೇಕು, ಒಳ್ಳೆಯ ಅನುಭವ ಉಂಟಾಗ್ತದೆ. ಆವಾಗ ಈ ನಾಲ್ಕು ಅಂಶಗಳನ್ನ ನಾವು ಹೆಚ್ಚು ಸುಲಭವಾಗಿ ಸಾಧಿಸೋದಕ್ಕೆ ಸಾಧ್ಯವಾಗುತ್ತೆ ಅಂತ ಅದು ಒಂದು ಮುಖ್ಯವಾದ ಅಂಶ. ಅದರಿಂದ ಕಥೆಯನ್ನ ಮತ್ತು ಕಥನ ವಿಧಾನ ಎರಡು ಎರಡನ್ನೂ ನಾವು ನಂಬಬೇಕಾಗುತ್ತೆ. ಕಥೆ ಮತ್ತು ಕಥನ ವಿಧಾನ ವಿಧಾನದ ಬಗ್ಗೆ ನಂಬಿಕೆ ಬಹಳ ಮುಖ್ಯ. ಹಂಗೆ ನಂಬಿಕೆ ಇದ್ರೆ ಮಾತ್ರ ಇವ್ರು ಹೇಳಿದ್ರಲ್ಲ ಅವೆಲ್ಲ ತರ ಕೋಳಿ ಕೋಳಿ ತರ ಕೂಗೋದು ಸಾಧ್ಯ ಆಗಲಿಲ್ಲ. ಎಲ್ಲರೂ ಕೋಳಿಗೆ ಇವಾಗ ಅವ್ರ ಕೋಳಿ ಥರ ಕೂಡಿದ್ರೆ ನಾನು ಕೋಳಿ ಥರ ಕೂಡ ನಾನು ಹುಂಜಿ ಥರ ಕೂಡ್ಬೋದು. ಆದರೆ ಅಲ್ಲಿ ಏನಾಗತ್ತೆ ಅಂತಂದರೆ ಮುಖ್ಯವಾಗಿ
ಅವೆಲ್ಲ ಧ್ವನಿ ಏರಿಳಿತಗಳು ಇತ್ಯಾದಿಗಳು ಬರಬೇಕಾದ್ರೆ ಈ ಅಂಶ ನಮಗೆ ಬಹಳ ಮುಖ್ಯ ಆಗಿದೆ. ಸರಿ, ಈ ತರದ ಕೆಲವರು ಕೆಲವು ಇದನ್ನ ನಾವು ಇದನ್ನೇ ಪಾಠ ತರ ನಾವು ಮತ್ತೆ ನಮ್ಮ ಮನಸ್ಸಲ್ಲಿ ಇಟ್ಕೊಂಡ್ರೆ ಮತ್ತೆ ಏನು ಬರಲ್ಲ. ಇದು ನೀವು ಹೇಳ್ತಾ ಹೇಳ್ತಾ ಹೋಗಿದ್ರೇನೆ ಈ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾರೆ ಆವಾಗ ಬರುತ್ತೆ. ಮತ್ತೆ ನಾನು ಈಗ ಅವ್ರು ಹೇಳಿದ್ದಾರೆ, ನಾನು ಕತೆ ಹೇಳುವಾಗ ವಾಯ್ಸ್ ಕ್ಲಿಯರ್ ಆಗಿರಬೇಕು, ಇಂಟನೇಷನ್ ಇರಬೇಕು, ಪಾಸ್ ಇರಬೇಕು, ಸಿಂಪಲ್ ಆಗಿರ್ಬೇಕು. ಇದನ್ನ ನಮ್ಗೆ ಬೈ ಹಾರ್ಟ್ ಮಾಡ್ಬಿಟ್ಟು ನನ್ನ ಕ್ಲಾಸ್ನಲ್ಲಿ ಹೋಗಿ ಏನಾದರೂ ಕತೆ ಹೇಳಿದ್ರೆ ಯಾವುದು ಸರಿಗೆ ಆಗಲ್ಲ. ಸೊ ನಿಮ್ಮ ಮನಸ್ಸಲ್ಲಿ ನಿಮ್ಮ ಪರ್ಸ್ನಾಲಿಟಿ ಯಾವುದು ತಕ್ಕ ನಿಮ್ಮ ಸ್ಟ್ರೆಂತ್ ನಿಮಗೆ ಗೊತ್ತು. ಈಗ ನನಗೆ ವಾಯ್ಸ್ ಮಾಡ್ಯುಲೇಷನ್ ತುಂಬ ಸರಳವಾಗಿ ಬರುತ್ತೆ, ನಾನು ಅದನ್ನು ಯೂಸ್ ಮಾಡಿ ಈ ಕತೆನ ಹೇಳ್ಬೋದು ಮಕ್ಕಳಿಗೆ. ಇನ್ನೊಂದು ನಂದು ಎಕ್ಸ್ಪ್ರೆಷನ್, ಇದು ಒಬ್ಬರಿಗೆ ಒಂದೊಂದು ಸಾಮರ್ಥ್ಯ ಇರುತ್ತೆ. ಸೊ ನಿಮ್ಮದು ಸಾಮರ್ಥ್ಯ ಮತ್ತು ನಿಮ್ಮ ಇನ್ಫಾರ್ಮೇಶನ್ ಕಾಂಬಿನೇಷನ್ ನೀವು ತಗೊಂಡು ನೀವು ಪ್ರತಿಯೊಬ್ಬರು ಒಂದು ಕಥಾಕಾರ ಅಂದರೆ ಬೇರೆ ಬೇರೆ ಥರ ಇರ್ತಾರೆ, ಎಲ್ಲರೂ ಒಂದೇ ಥರ ಕತೆ ಹೇಳಲ್ಲ. ಈಗ ನಾಟಕ ನೀವು ಹೋಗಿ ನೋಡಿದರೆ ಒಂದೇ ಥರ ನಾಟಕ ಯಾವುದೂ ಇರಲ್ಲ, ಯಾವಾಗಲೂ ಇರಲ್ಲ. ಸೆಟ್ಟು ಕೆಲವು ಟೈಮು ಬೇರೆ ಥರ ಇರುತ್ತೆ, ಹೇಳೋದು ಬೇರೆ ಥರ ಆಗುತ್ತೆ, ಭಾಷೆ ಬೇರೆ ಥರ ಇರುತ್ತೆ. ಅದೇ ಥರ ಈ ಕತೆ ಹೇಳೋದು ಪ್ರತಿಯೊಬ್ಬರು ನೀವು ಒಬ್ಬೊಬ್ಬರು ಒಂದೊಂದು ಸ್ಟೋರಿ ಟೆಲ್ಲರ್ ಆಗಿ ಒಂದು ಒಂದು ಕಲೆ ಬಟ್ ಈ ಕತೆ ಕಲೆ ಅದಕ್ಕೆ ನನಗೆ ನಾನು ಅದು ಐ ಆಮ್ ವೆರಿ ಬ್ಯಾಡ್, ನನಗೆ ಅದು ಬರಲ್ಲ ಅಂತ ನಾವು ಬಿಡಬಾರ್ದು. ಯಾಕೆಂದರೆ ಎಲ್ಲರ ಒಳಗೇನು ಈ ಕಲೆ ಇದೆ ಅಂತ. ಕೇವಲ ಕಥೆಯನ್ನ ಹೇಳೋದಕ್ಕೆ ಅಂತಲ್ಲ, ಅದು ಕೇವಲ ಮನೋರಂಜನೆಗೆ ಮಾತ್ರ ಅಲ್ಲ. ಇದರರ್ಥ ಮಕ್ಕಳಿಗೆ ಮನೋರಂಜನೆ ಇರುವಂತಹ ಕಥೆಗಳನ್ನ ಹೇಳಬಾರ್ದು ಅಂತ ನಾವು ಅಂತ ಆ ಅರ್ಥದಲ್ಲಿ ಕರ್ತಾ ಇಲ್ಲ. ಇಲ್ಲಿ ಮುಖ್ಯವಾದ ಉದ್ದೇಶ ನಮ್ಮ ನಮಗೆ ಶಿಕ್ಷಕರಾಗಿ ಒಂದು ಮೀಟಿಂಗ್ಸ್ಗಳಾಗಿದೆ, ನಮಗೆ ನಮ್ಮದೇ ಆದಂಥ ಒಂದು ಪಠ್ಯಕ್ರಮ ಪಠ್ಯಪುಸ್ತಕ ಇತ್ಯಾದಿದೆ. ಇಲ್ಲಿ ನಮಗಿರುವಂತಹ ಮುಖ್ಯ ಸವಾಲು ಏನು ಅಂತಂದ್ರೆ ಅದನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಮಕ್ಕಳಿಗೆ ಬೋಧಿಸ್ಬೇಕು, ತಲುಪಿಸ್ಬೇಕು. ಸೊ ಅದನ್ನ ಹೆಚ್ಚು ಪರಿಣಾಮಕಾರಿಯಾಗಿ ಬಳಸೋದಕ್ಕೆ ನಾವು ಹೇಳ್ತಿರೋದು ಅದಕ್ಕೆ ಇದು ಕಥನ ವಿಧಾನ, ಕಥೆನ ಬಳಸ್ಕೊಂಡು ಕಥನ ವಿಧಾನಕ್ಕೆ ನಾವು ಮೂವ್ ಮಾಡ್ತೇವೆ. ಹಾಗೆ ಮಾಡಿಕೊಂಡಾಗ ಇರುವ ಪಾಠಗಳಲ್ಲಿ ಇನ್ನೂ ಹೆಚ್ಚು ಆಸಕ್ತಿದಾಯಕವಾಗಿ ನಾವು ಮಾಡೋಕ್ಕಾಗುತ್ತೆ ಅನ್ನೋದು ಒಂದು ಅಂಶದ ಮೇಲೆ ಇಲ್ಲಿ ಕೆಲವೊಂದಿಷ್ಟು ಯೋಜನೆಗಳನ್ನ ನಾವು ಮಾಡಿಕೊಂಡಿದ್ದೇವೆ. ಓಕೆ, ಇಲ್ಲಿ ಈ ಸದ್ಯದ ನಿಮಗೆ ನಾನು ಓದಿ ತೋರಿಸಿದ ಆ ನಂತರ ಅವರು ಕೆಲವು ಹೇಗಾದ್ರೂ ಬೇರೆ ಬೇರೆ ತಂತ್ರಗಳು ಹೇಳಬೇಕು ಅಂತ ತೋರಿಸ್ಕೊಟ್ಟ ಆ ಪುಟ್ಟ ಆಮೇಲೆ ದೊಡ್ಡ ಸಾಹಸದ ಕಥೆಯನ್ನು ಆಧರಿಸಿ ಪಾಠ ಯೋಜನೆಯನ್ನ ನಾವು ಮಾಡಿಕೊಂಡಿದ್ದೀವಿ. ಒಂದು ಮಾದರಿ ಇದೇ ಆತ್ಯಂತಿಕವಾದಂತಹ ವೇದ ಉಪನಿಷತ್ಗಳನ್ನು ಹೇಳಿದ್ದು ಇದನ್ನು ಬಿಟ್ಟು ಬೇರೆ ಏನು ಮಾಡಬಾರ್ದು ಅಂತ ಯಾವ ತಿಳ್ಕೊಳ್ಬಾರ್ದು. ಇದೊಂದು ಮಾದರಿ ನಮ್ಮ ಒಂದು ಅನುಭವ ಮತ್ತು ಇದರ ಮೇಲಿಂದ ಏನು ಹೇಳ್ತೀರಾ ಒಂದು ತಿಳುವಳಿಕೆ ಅದ್ರ ಮೇಲಿಂದ ಎರಡು ವ್ಯಕ್ತಿ ಹೌದು ಅನುಭವ ಮತ್ತು ತಿಳುವಳಿಕೆ ಎರಡರ ಮೇಲಿಂದ ಮಾಡಿದೆ. ಒಂದು ಇಲ್ಲಿ ಎರಡು ರೀತಿ ಪಾಠ ಇದೆ, ಒಂದು ಭಾಷೆಗೆ ಸಂಬಂಧಪಟ್ಟಂತಹದ್ದು ಇದೆ, ಇನ್ನೊಂದು ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತಹದ್ದು. ಅದೇ ಒಂದು ಯೋಜನೆ ಇದೆ ಅಲ್ಲಿ ಅಂಶಗಳೇನು ಅಂತಂದ್ರೆ ಮುಖ್ಯವಾಗಿ ಯಾವ ವಿಷಯವನ್ನ ಈ ನಾವು ಆಯ್ಕೆ ಮಾಡಿಕೊಂಡಿರೋ ಕಾಫಿ ಮೂಲಕ ಬಳಕೆಯನ್ನು ಬೋಧಿಸಬಹುದು ಅಥವಾ ಅದನ್ನು ಅನ್ವಯಿಸ್ಬೋದು ಅಥವಾ ಅದರ ಜೊತೆ ಸಂಪರ್ಕ ಇಟ್ಕೋಬಹುದು. ಈ ಕಥೆಯನ್ನು ಪರಿಸರ ಅಧ್ಯಯನ ಮತ್ತು ಭಾಷೆ ಎರಡನ್ನೂ ನಾವು ಬಳಸ್ಕೊಳ್ತಾ ಇದ್ದೀವಿ. ಭಾಷೆಗೆ ಅಂತ ನಾವು ತಗೊಂಡಾಗ ನಾವಲ್ಲಿ ಯಾವ್ಯಾವ ಅಂಶಗಳನ್ನ ಕಲಿಸ್ಬೋದು ಅಂತ ಅನ್ನೋದಕ್ಕೆ ಪದಗಳ ಸಂಪತ್ತನ್ನು ಬಳಸೋದು ಅದು ಒಂದು ಅಂಶ. ಪದ ಸಂಪತ್ತನ್ನು ಬಳಸೋದು ಭಾಷೆ ಕಲಿಕೆಗೆ ನಾವು ಅದನ್ನು ತಗೊಳ್ಳೋದಂದ್ರೆ ಆ ನಂತರ ಮಕ್ಕಳಿಗೆ ಆಲೋಚಿಸುವ ಯಾಕಂದ್ರೆ ಭಾಷೆ ಮತ್ತು ಆಲೋಚನೆ ಮಾಡೋದಕ್ಕೆ ಒಂದು ಅವಿನಾಭಾವ ಸಂಬಂಧ ಇದೆ. ಅಲ್ಲಿ ಭಾಷೆಯನ್ನು ಬೆಳೆಸೋದಂದ್ರೆ ಆಲೋಚನೆ ಮಾಡೋ ಶಕ್ತಿಯನ್ನು ಬೆಳೆಸೋದು. ಅದನ್ನು ಬೆಳೆಸೋದಕ್ಕೆ ಇಲ್ಲಿ ನಾವು ಪ್ರಶ್ನೆಗಳನ್ನು ಕೂಡ ಅಲ್ಲಿ ನಾವು ಕೊಡ್ತಾ ಇದ್ದೀವಿ. ಪ್ರಶ್ನೆಗಳನ್ನ ಅಲ್ಲಿ ಅನೇಕ ಪ್ರಶ್ನೆಗಳಿವೆ ಪೀಠಾ ರೂಪದಲ್ಲಿ ಕೂಡ ನಾವು ಅಲ್ಲಿ ಕೊಟ್ಟಿದ್ದೀವಿ. ಆ ನಂತರ ಕಥೆಯ ನಂತರ ಕೆಲವು ಚಟುವಟಿಕೆಗಳನ್ನ ಭಾಷೆಗೆ ಸಂಬಂಧಪಟ್ಟಾಗೆ ನಾವು ಮಾಡೋದಕ್ಕೆ ಸಾಧ್ಯ ಇದೆ. ಅದೇ ರೀತಿ ಈ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಾಗೆ ನಾವು ಏನು ಮಾಡ್ಬೋದು
ಅಂತ ನೋಡೋಕೆ ಕೆಲವು ಅಂಶಗಳನ್ನ ನಾವಲ್ಲಿ ಸೂಚಿಸಿಕೊಳ್ತಾ ಇದ್ದೀವಿ. ಆ ಅಂಶಗಳಿಗೆ ತಕ್ಕ ಹಾಗೆ ಕಥೆಯ ನಂತರ ಯಾವ್ಯಾವ ಚಟುವಟಿಕೆಗಳನ್ನ ಮಾಡ್ಬೋದು. ಇಲ್ಲಿ ಒಂದು ಅಂಶ ನೀವು ಗಮನಿಸಬಹುದು, ಇಲ್ಲಿ ಭಾಷೆಯ ವಿಭಾಗದಲ್ಲಿ ಕೊಟ್ಟಿರುವ ಅಂಶಗಳು ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತ ಅಂಶದಲ್ಲಿ ಬರ್ಬೋದು, ಬರ್ಲಿಕ್ಕೂ ಇಲ್ಲ, ಕೆಲವು ಹೊಸ ಅಂಶಗಳು ಸೇರ್ಬೋದು. ಆದ್ರೆ ಇಲ್ಲಿ ನಾವು ಮುಖ್ಯವಾಗಿ ಆ ಸಂದರ್ಭದಲ್ಲಿ ಯಾವ ಅಂಶದ ಮೇಲೆ ನಾವು ಹೆಚ್ಚು ಗಮನ ಕೊಡ್ತೀವಿ ಅಂತ ನೋಡಿ. ಪರಿಸರ ಅಧ್ಯಯನದ ಪ್ರಶ್ನೆ ಈ ಭಾಷೆಗೆ ಬಂದಾಗಲೂ ಕೂಡ ಅಂದ್ರೆ ಯಾವ್ದಕ್ಕೆ ಬಳಸ್ಕೊಳ್ತೀವಿ ಅಂತ ಅನ್ನೋದು ನಮಗೆ ಅಲ್ಲಿ ಒಂದು ಸ್ಪಷ್ಟತೆ ಇದ್ದಾಗ ಆ ಚಟುವಟಿಕೆಗಳನ್ನ ಆಯಾ ಉದ್ದೇಶಕ್ಕೆ ಬಳಸ್ಕೊಳ್ಬಹುದು. ಅಲ್ಲಿ ಪೀಠಕ್ಕೆ ಆದ ನಂತರ ಬರಬೇಕಾದ ಒಂದು ಅಂಶ ಬರ್ಕೊಂಡು ಯಾವ ಸಾಮಗ್ರಿಗಳನ್ನ ಕೆಲವು ಸಾರಿ ಈ ಚಿತ್ರಕಥೆಗಳನ್ನ ನಾವು ಬಳಸ್ಕೊಳ್ಬೇಕು. ಈಗ ಇವತ್ತು ಬೆಳಗ್ಗೆ ಶಿವಾನಂದ ಅವ್ರನ್ನ ಟಿವಿನಲ್ಲಿ ನೋಡಿದವರು ಇವತ್ತು ಅವ್ರ ಕಥೆ ಓದಿದಾಗ ಏನು ವ್ಯತ್ಯಾಸ ಆಯಿತು ಅನ್ನೋದು ಗೊತ್ತಾಗುತ್ತೆ. ಒಂದು ಟಿವಿ ನ್ಯೂಸ್ ಓದೋದು ಹೇಗಿತ್ತು, ಒಂದು ಕಥೆ ಓದೋದು ಯಾವ ಥರ ಇತ್ತು ಅನ್ನೋದು ಇದಕ್ಕಿಂತ ದೊಡ್ಡ ಎಕ್ಸಾಂಪಲ್ ನಮಗೆ ಸಿಗಲ್ಲ. ಲೈವ್ ಎಕ್ಸಾಂಪಲ್, ಲೈವ್ ಎಕ್ಸಾಂಪಲ್ ನ್ಯೂಸ್ ಯಾವ ಥರ ಒಂದೇ ಇದರಲ್ಲಿ ಇರುತ್ತೆ, ನ್ಯೂಸ್ ರಿಪೋರ್ಟು ಹಾಗೆ ಹಾಗೆ ಇರುತ್ತೆ ಪೇಪರ್ನಲ್ಲಿ ಆ ಥರನೇ ಬರೀಬೇಕು ಅಂತ ನಮಗೆ ಕಲಿಸಿದ್ದಾರೆ. ಎಮೋಷನ್ಸ್ ಇರಬಾರ್ದು, ಬಯಾಸ್ ಇರಬಾರ್ದು, ಒಂದು ಕಡೆ ಯಾವ ಸೈಡು ತಗೊಳ್ಬಾರ್ದು, ಆ ಥರ ಒಂದು ಮಧ್ಯದ ದಾರಿ ಹೋಗುವಂಥ ಒಂದು. ಆದರೆ ಕಥೆಗಳಲ್ಲಿ ನಾವು ಎಸ್ಪೆಷಲಿ ಪಾಠಕ್ಕೆ ಉಪಯೋಗಿಸುವಾಗ ನಮಗೊಂದು ಉದ್ದೇಶ ಇರುತ್ತೆ. ಮೊನ್ನೆ ಸನ್ ಟಿವಿನವರು ಕರುಣಾನಿಧಿನ ಇದ್ದಾಗ ಅರೆಸ್ಟ್ ಮಾಡಿದಾಗ ಬರೀ ಅದೇ ಸೀನ್ ಅದೇ ಸೀನ್ ಅದೇ ಸೀನ್ ರಿಪೀಟ್ ಮಾಡ್ತಾ ಒಂದು ದೊಡ್ಡ ಇದನ್ನೇ ಕ್ರಿಯೇಟ್ ಮಾಡಿದ್ವಿ. ಆದರೆ ಅದೇ ಥರ ನಾವು ಕ್ಲಾಸ್ನಲ್ಲಿ ಸ್ವಲ್ಪ ಮಾಡಬೇಕಾಗುತ್ತೆ ರಾಜಕೀಯ. ಆದರೆ ಅದು ಪಾಠಕ್ಕೆ ಸಂಬಂಧಪಟ್ಟ ರಾಜಕೀಯ, ಒಳ್ಳೆ ರಾಜಕೀಯ. ಕಥೆಯಲ್ಲಿ ಕೆಲವಾರು ಕಥೆಗಳಲ್ಲಿ ಮತ್ತೆ ರೀಕಾಲ್ ಮಾಡುವ ಒಂದು ಇದರಲ್ಲಿ ಮತ್ತೆ ಮತ್ತೆ ಆ ಕಥೆಗೆ ಬರುವಂತ. ಈಗ ಹಳ್ಳಿ ಕಡೆ ಏನಾದರೂ ಮಾತಾಡ್ತಾ ಇದ್ದಾಗ ಸಡನ್ ಆಗಿ ಅದೇ ನಮ್ಮ ಗಾದೆ ಹೇಳ್ತಾರಲ್ಲ ಅಂದ್ರೆ ಟಕ್ ಅಂತ ಒಂದು ಗಾದೆ ಮಧ್ಯದಲ್ಲಿ ಬಂದಿರುತ್ತೆ. ನಮ್ಮ ತಾಯೆಲ್ಲ ಹಾಗೇನೆ ಎರಡು ಮಾತಾಡಿದ್ರೆ ಒಂದು ಗಾದೆ ಮಧ್ಯದಲ್ಲಿ ಇರುತ್ತೆ. ಅದನ್ನೇ ಡಾಕ್ಯುಮೆಂಟ್ ಮಾಡಿದ್ರೆ ಒಂದು ಸಾವಿರ ಗಾದೆ ಇರುತ್ತೆ. ಈಗ ಅದೇ ಥರ ಆ ಸಂದರ್ಭಕ್ಕೆ ಸಂದರ್ಭಕ್ಕೆ ತಕ್ಕಂತ ಒಂದು ಕಥೆ. ಮೊನ್ನೆ ಹಿಂಗೆ ಹೋಗ್ತಾ ಇದ್ದೆ ಆಟೋನವನು, ಹಿಂಗೆ ಮಾಡ್ದ, 10 ರೂಪಾಯಿ ಕೊಟ್ಟರೆ ನನಗೆ ಬರೀ 7 ರೂಪಾಯಿ ವಾಪಸ್ ಕೊಟ್ಬಿಟ್ಟ, ಮೀಟ್ರಲ್ಲಿ ಬರೀ 8 ರೂಪಾಯಿ ಆಗಿತ್ತು, ಎಷ್ಟು ಮೋಸ ಮಾಡ್ದ ನನಗೆ ಅಂತಂದರೆ ಅಲ್ಲಿ ಮ್ಯಾಥಮೆಟಿಕ್ಸ್ ಬಂತು. ಅದನ್ನ ಕಥೆ ಆ ಕಥೆ ಮೂಲಕ ಆ ಕಥೆ ಒಂದು ಕಥೆನೇ ಆಗಿರಬೇಕು ಅಂತ ಏನಿಲ್ಲ, ನಮ್ಮ ಎಕ್ಸ್ಪೀರಿಯನ್ಸೇ ಒಂದು ಕಥೆ ಆಗಿದೆ. ಆ ಥರ ಇವತ್ತು ಏನೋ ಒಂದು ನಾವು ಬಸ್ಸಿಗೆ ಬರಲು ಲೇಟ್ ಆಗಿರುತ್ತೆ ಅನ್ನೊಂದು ಆಗಿರುತ್ತೆ, ಕ್ಲಾಸಿಗೆ ಬರೋದು ಸ್ವಲ್ಪ ತಡ ಆಗಿರುತ್ತೆ, ನಮ್ಮ ಮಕ್ಕಳೆಲ್ಲ ಗಲಾಟೆ ಮಾಡ್ತಾ ಇರ್ತಾರೆ. ಇವತ್ತು ಏನಾಯ್ತು ಗೊತ್ತಾ, ತಕ್ಷಣ ಒಂಥರ ಸ್ವಲ್ಪ ಅಟೆನ್ಷನ್ ಸಿಗುತ್ತೆ. ಬಸ್ ಸ್ಟಾಪ್ನಲ್ಲಿ ನಿಂತಿದ್ದೆ ಅಂತ ಅಂದ್ಬಿಟ್ಟು ಒಂದು ಕ್ರಿಯೇಟ್ ಮಾಡೋದು ಒಂದು ಅದೇ ತರ ಹಾಗೆ ಒಂದು ಎಕ್ಸ್ಪೆರಿಮೆಂಟ್. ಯಾವನು ಬಾಳೆ ಸಿಪ್ಪೆ ಹಾಕಿದ್ದ ರೋಡಲ್ಲಿ ತಲೆ ಕೆಟ್ಟನವನು ಕಾಲು ಬಿದ್ದೆ ಏನ್ ಮಾಡೋದು, ಪ್ಯಾಂಟ್ ಎಲ್ಲ ಹರಿದೋಗ್ಬಿಟ್ಟಿತ್ತು, ಹಂಗೆ ನಿಮ್ ಮುಂದೆ ಬರಕ್ ಆಗುತ್ತಾ, ಆಗಲ್ಲ. ಸರಿ ಮನೆಗೆ ಹೋಗಿ ಮತ್ತೆ ಬರೋಷ್ಟೊತ್ತಿಗೆ ಬಸ್ ಹೊರಟೋಗ್ಬಿಟ್ಟಿತ್ತು, 10:30 ಬಸ್ ಹೋಯ್ತು, 11 ಗಂಟೆ ಬಸ್ ಬಂದೆ. ಇಂಟ್ರೆಸ್ಟಿಂಗ್ ಪರಿಸರ ಬಂತು ಅಲ್ಲಿ, ಬಾಳೆ ಸಿಕ್ಕು ರೋಡಲ್ಲಿ ಮೇಷ್ಟು ಬೀಳ್ತಾರೆ ತಲೆ ಹೊಡೆದು, ಆಟದ ಇನ್ನೊಂದು 5-6 ಹಾಕಿ ತಲೆ ಹೊಡೆದು ಮೇಷ್ಟು ಬರ್ತಾ ಇರ್ಲಿ ರಜಾ ಸಿಗೋ ತರ ಮಾಡಿ. ಆ ತರ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡುವ ಒಂದು ಇದು ಒಂದು ಒಬ್ಬ ನಮ್ಮ ಹಳ್ಳಿನಲ್ಲಿ ನಮ್ಮ ಅಜ್ಜಿ ಮಾತಾಡ್ತಾ ಇದ್ವಿ ಏನ್ ಗೊತ್ತಾ, ನೋಡು ನನ್ ಮಗನೆ ಹಿಂಗೆ ಅಡಿಕೆ ಹಾಕೊಂಡು ಕೂತ್ಕೊಂಡು. ಅದು ಒಂದು ಆ ಅಜ್ಜಿ ಅಂದಾಗ ಆ ಶಬ್ದ ಬೇರೆ ಮಾಡುವಾಗ, ಇಲ್ಲಾಂದ್ರೆ ನಿಮ್ ತಲೆ ಅಲ್ಲಾಡ್ತಾ ಮಗನೇ ಸಂಜೆ ಆದ್ರೆ ಆಚೆ ಹೋಗ್ಬೇಡ ಹುಷಾರಾಗಿ ಹೋಗೋ ಅಂತ ಹೇಳೋವಾಗ, ಒಂದು ಮಕ್ಕಳಿಗೆ ನಿಮ್ಮನ್ನ ಆ ತರ ಒಂದು ಇದರಲ್ಲಿ ಅವ್ರು ಭಾವಿಸಿರಲ್ಲ, ಒಂದು ಸರ್ಪ್ರೈಸ್ ಇರುತ್ತೆ, ಒಂದು ಸಸ್ಪೆನ್ಸ್ ಇರುತ್ತೆ. ಈಗ ಹರಿಕಥೆ ಹೇಳೋರು ನಾವು ತುಂಬಾ ನೋಡಿದ್ವಿ, ಹರಿಕಥೆ ಹೇಳೋರು ಎಷ್ಟು ಸುಂದರವಾಗಿ ಈ ಸಸ್ಪೆನ್ಸ್ಗಳು ಸಡನ್ ಆಗಿ ಏನಾದರೂ ಒಂದು ಬರ್ತಾರೆ. ಎಸ್ಪೆಷಲಿ ಕೆಲವಾರು ಜನ ಈ ಹರಿಕಥೆ ನಡೆಯೋದು ತುಂಬಾ ಲೇಟ್ ನೈಟ್, ರಾತ್ರಿ 10:30-11 ಆಗುತ್ತೆ ಶುರು ಆಗೋಕೆ, ಅದು ಮುಗಿಯೋದು ಬೆಳಗ್ಗೆ ಆಗ್ಬಿಟ್ಟಿರುತ್ತೆ. ಆವಾಗ ಎಷ್ಟು ಜನ ತೂಗಿಸ್ತಾ ಇರ್ತಾರೆ, ಚಕ್ ಅಂತ ಅವ್ರ ಮೇಲೇನೆ ಒಂದು ಹಾಡು, ಇಲ್ಲ ಅವ್ರ ಮೇಲೇನೆ ಒಂದು ಜೋಕು, ಆ ಥರ ಒಂದು ಹೇಳ್ತಾ ಇರ್ತಾರೆ. ಅದೇ ಥರ
ಸ್ವಲ್ಪ ಇಲ್ಲೆಲ್ಲ ನಮ್ಗೆ ಶಿಕ್ಷಕರಾದಂತ ನಾವು ಕಲಿಯೋದು ತುಂಬಾ ಇದೆ. ಯಾವುದೋ ಒಂದು ಮಗು ಮಾತಾಡ್ತಾ ಇರುತ್ತೆ, ಹೋಲಿ ಹತ್ಕೊಂಡು ಹೋಗೋದು ಅದೊಂದು ನ್ಯಾಚುರಲ್ ನ್ಯಾಚುರಲ್ ಆಗಿ ನಮ್ಗೆ ಬರಲ್ಲ. ಸ್ವಲ್ಪ ಡಿವಿಯೇಟ್ ಮಾಡಿ ನೋಡು, ಇಂಥವರೆಲ್ಲ ತುಂಬಾ ತೊಂದರೆ ಕೊಡ್ತಾರೆ ಅಂತ ಹಿಂಗೆ ನೋಡೋದ್ರೆ ಮಕ್ಕಳೆಲ್ಲ ಅವನ ಕಡೆ ತಿರುಗ್ತಾರೆ. ಸ್ವಲ್ಪ ಒಂದು ಟ್ರೈ ಮಾಡಿ ನೋಡ್ಬೋದು. ನಾನು ಅದು ಆ ಥರನೇ ಮಾಡಬೇಕು ಅಂತ ಹೇಳ್ತಾ ಇಲ್ಲ, ತುಂಬಾ ವ್ಯತ್ಯಾಸ ಇದೆ. ಯಾರಲ್ಲಿ ಅಂತ ಅಂದ್ಬಿಟ್ಟು ಹಿಂಗೆ ಕೋಲ್ ಎತ್ಕೊಂಡು ಡೆಸ್ಮೇಲೆ ಹೊಡೆಯೋದಕ್ಕಿಂತ ಒಂದು ಸ್ವಲ್ಪ ತಮಾಷೆಯಾದ್ರೂ ಸ್ವಲ್ಪ ಅದರಲ್ಲೂ ಒಂದು ಕ್ರಿಯೇಟಿವಿಟಿ ಮಾಡ್ಕೋಬಹುದು ಅಂತ ಒಂದು. ಈಗ ಕಥೆಗಳು, ಈಗ ಓದೋದೊಂದು ಮತ್ತೆ ಹಾವಭಾವಗಳು ಅದೊಂದು ತರ. ಇದರಲ್ಲಿ ಹೇಗೆ ಅಂದ್ರೆ, ನೆಕ್ಸ್ಟ್ ಯಾರು ಹೇಳಿದ್ರಿ, ಪಿಕ್ಚರ್ ಚಿತ್ರಕಥಾ ಅಂತ ಒಂದು ಮೆಥಡೇ ಇದೆ. ಅದು ನಮ್ಮ ದೇಶದಲ್ಲಿ ತುಂಬಾ ಅದೇ ಒಂದು ವಿಧಾನ. ಅದು ಯಾವಾಗ ಶುರುವಾಯಿತು ಅಂತ ಏನು ಗೊತ್ತಿಲ್ಲ. ಪಟಚಿತ್ರ ಅಂತ ಎಲ್ಲ ಎಕ್ಸಿಬಿಷನ್ ನಲ್ಲಿ ಅಲ್ಲಿ ಈ ಓಲೆ ಅದ್ರ ಮೇಲೆ ಪಿಕ್ಚರ್ಗಳು ಕಥೆಗಳು ಅದನ್ನ ರೋಲ್ ಮಾಡಿ ಇಟ್ಟಿರ್ತಾರೆ. ಅದು ಕಥೆ ಹೇಳ್ತಾ ಹೇಳ್ತಾ ಓಪನ್ ಆಗಿರುತ್ತೆ. ಮತ್ತೆ ದೊಡ್ಡ ದೊಡ್ಡ ಪಿಕ್ಚರ್ಗಳು ಈ ತರ ಅದನ್ನ ಒಂದು ಅಳವಡಿಸಿ ನಾವು ಒಂದು ಸಣ್ಣ ಇದು ಕ್ಲಾಸ್ ರೂಮ್ಗೆ ತಕ್ಕಂತ ಒಂದು ಇದು ಡೆವಲಪ್ ಆಗಿದೆ. ಡೆವಲಪ್ ಅಂದ್ರೆ ಇದೇನು ದೊಡ್ಡ ಡೆವಲಪ್ಮೆಂಟ್ ಏನಲ್ಲ, ಸುಮ್ಮನೆ ಒಂದು ಐಡಿಯಾ ಅಷ್ಟೇ. ಮಕ್ಕಳಿಗೆ ಕಥೆ ಜೊತೆಯಲ್ಲಿ ಒಂದು ಸುಂದರವಾದ ಪಿಕ್ಚರ್ ಅಥವಾ ಕಲರ್ಫುಲ್ ಆದ ಪಿಕ್ಚರ್, ಸುಂದರವಾಗಿರ್ಬೇಕು ಅಂತ ಏನಿಲ್ಲ, ತುಂಬಾ ಬಣ್ಣ ಎಲ್ಲ ಇರುವಂತ ಒಂದು ಪಿಕ್ಚರ್ ಇದ್ರೆ ಸ್ವಲ್ಪ ಮೆಮೊರಿ ಜಾಸ್ತಿ ಇಟ್ಕೊಳ್ಳೋ ಗ್ರಾಸ್ಪ್ ಮಾಡೋ ಶಕ್ತಿ ಸ್ವಲ್ಪ ಜಾಸ್ತಿ ಇರುತ್ತೆ. ಇವತ್ತು ಆಮೆ ಕಥೆ ನೋಡಿದಾಗ ಆಮೆದೊಂದು ಚಿತ್ರ, ಈ ಆಮೆ ಚಿತ್ರ ಮಾಡೋದು ಬರೀ ಪೇಪರ್. ಈ ಪೇಪರ್ ಆಕ್ಚುಲಿ ಇದು ಆರ್ಡಿನರಿ ಪೇಪರ್. ಈಗ ಡೆಲ್ಲಿನಲ್ಲಿ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ, ಅರ್ಜೆಂಟ್ ಆಗಿ ಒಂದು ಆಮೆ ಬೇಕಾಗಿತ್ತು. ಸೊ ಆವಾಗ ಮಾಡಿದ್ರು ಒಂದು 10-15 ನಿಮಿಷ 20 ನಿಮಿಷ ಆಗಿದ್ರು ಮಾಡೋಕ್ಕೆ ಅಷ್ಟೇ. ಈ ಮೆಡಿಕಲ್ ಶಾಪ್ಗೆಲ್ಲ ಹೋದ ಅಂದ್ರೆ ಅಲ್ಲಿ ವೇಸ್ಟ್ ಕಾರ್ಟನ್ಸ್ ಇರ್ತಾರೆ, ಅದು ಸುಮ್ಮನೆ ಬಿಸಾಕ್ತಾ ಇರ್ತಾರೆ. ಅದನ್ನ ನಾವು ತಗೊಂಡ್ಬಂದು, ಒಳ್ಳೆ ಗಟ್ಟಿ ಇರುತ್ತೆ ಪೇಪರ್, ಅದು ತುಂಬಾ ಗಟ್ಟಿನೂ ಇರಲ್ಲ ಈ ರೊಟ್ಟಿದ್ದಂಗೆ, ಅದನ್ನ ತಗೊಂಡ್ಬಂದ್ಬಿಟ್ಟು ಪಿಕ್ಚರ್ನ ಪುಸ್ತಕದಿಂದ ಟ್ರೇಸ್ ಮಾಡಿ ಅದನ್ನ ಕಟ್ ಮಾಡಿ ಸ್ವಲ್ಪ ಕಲರ್ ಎಲ್ಲ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಿಂದ್ಗಡೆ ಈ ತರ ಹತ್ತಿನ ಅಂಟಿಸ್ಬಿಟ್ರೆ ಈ ತರ ಒಂದು ಬೋರ್ಡ್ ಇದ್ರೆ ಆ ಬೋರ್ಡ್ ಮೇಲೆ ಈ ತರ ಇಡ್ಬೋದು. ಈ ತರ ಬೋರ್ಡ್ ಒಂದೊಂದ್ಸರಿ ಸ್ವಲ್ಪ ತಗೊಳ್ಳೋದಕ್ಕೆ ಕಷ್ಟ ಆಗುತ್ತೆ, ಇದು 500-600 ರೂಪಾಯಿ ಆಗುತ್ತೆ. ಆದ್ರೆ ಇನ್ನು ಒಂದು ಗೋಣಿ ಚೀಲ ಮೇಲೆ ಟ್ರೈ ಮಾಡಿ ನೋಡ್ಬೋದು. ಒಂದು ಗೋಣಿ ಚೀಲನ ಎರಡು ಕಟ್ಟಿ ಅದ್ರ ಮೇಲೆ ಟ್ರೈ ಮಾಡಿದ್ರೆ ನೀವು ನಿಂತ್ಕೊಳ್ಳೋದು. ಇಲ್ಲ ದೊಡ್ಡ ದೊಡ್ಡದಾಗಿ ಪಿಕ್ಚರ್ ಮಾಡಿ ಅದಕ್ಕೊಂದು ಸಣ್ಣ ಇದು ಮಾಡಿ ಒಂದು ದಾರ ಈ ತರ ಒಂದ್ ಕಡೆಯಿಂದ ಒಂದ್ ಕಡೆ ಕಟ್ಟಿದ್ರೆ ಆ ದಾರದ ಮೇಲೆ ಈ ತರ ಪಿಕ್ಚರ್ ನೇತು ಹಾಕೊಂಡು ಹೋಗ್ತಾ ಇರ್ಬೋದು. ಅವಾಗ ಆ ಕಥೆ ಒಂದೊಂದು ಸೀನ್ಗೂ ಒಂದೊಂದು ಪಿಕ್ಚರ್ ಬರ್ತಾ ಇದೆ. ಇದು ಆ ಪಿಕ್ಚರ್ ಇದು ಈಗ ಇಂಡಿವಿಜುವಲ್ ಇದೆ, ಒಂದೊಂದು ಇದು ಮೀನು ಇದು ಕಪ್ಪೆ ಅದು ಆಮೆ ಈ ತರ ಒಂದು 10-15 ಪ್ರಾಣಿಗಳದ್ದು ಒಂದು ಪಿಕ್ಚರ್ ನಮ್ಮ ಹತ್ರ ಇತ್ತು ಅಂದ್ರೆ ಅದನ್ನ ಕಾಂಬಿನೇಷನ್ ಮಾಡಿ ಏನ್ ಕಥೆ ಹೇಳ್ಬೋದು. ಅದನ್ನ ಒಂದು ಡಬ್ಬದಲ್ಲಿ ಹಾಕಿ ಒಂದು ಕಿತ್ ತರ ಇಟ್ಕೊಂಡಾಗ್ರೆ ಎನಿ ಟೈಮ್ ಯಾವ ಕಥೆ ಬೇಕು ಎಲ್ಲ ಇವಾಗ ಆಮೆ ಕಪ್ಪೆ ಕಥೆ ಕಥೆ ಹೇಳ್ಬೇಕು ಅಂದ್ರೆ ಇದು ಎರಡು ಹಾಕೋದು, ಇಲ್ಲ ಅದು ಇದು ಹಾಕೊಂಡ್ರೆ ಕಾಂಬಿನೇಷನ್ ಅಲ್ಲಿ ಕಥೆಗಳು ಹೇಳ್ತಾ ಹೋಗ್ಬೋದು. ಪಕ್ಷಿಗಳು ಆ ತರ 4-5 ಮಾಡಿ ಇಟ್ಕೊಂಡು ನವಿಲು, ಆಮೇಲೆ ಒಂದು ಜನರಲ್ ಒಂದು ಕಾಗೆ, ಆಮೇಲೆ ಇನ್ನೊಂದು ಕಲರ್ ಇರೋದು ಒಂದು ಪಕ್ಷಿ, ಆ ಕಲರ್ ಇರೋ ಪಕ್ಷಿ ಯಾವ ಪಕ್ಷಿಗೂ ಅಡ್ಜಸ್ಟ್ ಆಗುವಂತದ್ದು ಒಂದು ಮಾಡ್ಕೋಬಹುದು. ಇಲ್ಲಿ ಏನಾಗುತ್ತೆ ಅಂದ್ರೆ ನಾವು ಕಥಾಲಯದ ಈ ವರ್ಕ್ ಶಾಪ್ ಮೂಲಕ ಬರೀ ಇದು ಮಾತ್ರ ಹೇಳ್ತಾ ಇದ್ರು, ಕಥೆಗಳ ಮೂಲಕ ಯಾವ ತರ ಪಾಠ ಇಂಟ್ರೆಸ್ಟಿಂಗ್ ಮಾಡ್ತೀವಿ ಅಂತ ಹೇಳೋದು ಅದು ಒಂದು ಕಡೆ. ಅದ್ರ ಜೊತೆಯಲ್ಲಿ ನಿಮ್ಮ ರಿಸೋರ್ಸಸ್ ನೀವು ಯಾವ ತರ ಜಾಸ್ತಿ ಮಾಡ್ಕೋಬಹುದು ಅಂತ ಇದು ಒಂದು ಹೇಳ್ತಾ ಇದ್ದೀವಿ. ಯಾಕಂದ್ರೆ ಇದೊಂದ್ಸರಿ ಮಾಡೋದು ಅಷ್ಟೇನೆ, ಇಡೀ 2-3 ವರ್ಷ ಎಲ್ಲ ಇದನ್ನೇ ಉಪಯೋಗಿಸ್ಕೋಬಹುದು. ಕಾಂಬಿನೇಷನ್ ಅದೊಂದು ಇದೊಂದು ಹಾಕೊಂಡು ಒಂದ್ಸರಿ ಮಾಡ್ದಂದ್ರೆ ಅದು ಅಷ್ಟು ಜಲ್ದಿ ಏನು ಅದೇನು ಹೋಗಲ್ಲ, ಸುಮಾರು ದಿವಸ ಇರುತ್ತೆ ಈ ತರ ಮೆಟೀರಿಯಲ್ಸ್. ಇದಕ್ಕೇನು ದುಡ್ಡು ಖರ್ಚು ಮಾಡಿಲ್ಲ, ಮಾಡೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಕಲರ್ ಪೆನ್ಸಿಲ್ ಸ್ಕೆಚ್ ಪೆನ್ ಇದ್ರೆ ಸಾಕು, ಒಂದ್ ಸೆಟ್ ಸ್ಕೆಚ್ ಪೆನ್ ಇದ್ರೆ ಸಾಕು. ಇದನ್ನ ಇಟ್ಕೊಂಡಂದ್ರೆ ನರ್ಸರಿಯಿಂದ ಹಿಡಿದು ಹೈಸ್ಕೂಲ್ ವರೆಗೂ ಇದನ್ನೇ ಉಪಯೋಗಿಸ್ಕೋಬಹುದು. ಇದೊಂದು, ಮತ್ತೆ ಇದು ಚಿತ್ರಕಥಾ ಅಂತ ಹೇಳ್ತಾರೆ. ಇದು ಹಳೆ ಕಾನ್ಸೆಪ್ಟ್ ನ ಈಗಿನ ಕಾಲದಲ್ಲಿ. ಮತ್ತೆ ಬೊಂಬೆ ಆಟ, ಈ
ಇದು ಪಪೆಟ್ಸ್, ಇದು ನಾವೇ ಇವಾಗ ಈ ಥರ ಮೆಟೀರಿಯಲ್ ಅಂಗಡಿನಲ್ಲಿ ಸಿಗುತ್ತೆ, ಬ್ಯಾಂಗಲ್ ಸ್ಟೋರ್ನಲ್ಲೆಲ್ಲ ಸಿಗುತ್ತೆ, ಆ ಥರ ತಗೊಂಡು ಮಾಡ್ಬೋದು, ಇಲ್ಲ ಕೊಂಡ್ಕೋಬೋದು. ಕೊಂಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದರೆ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಇದೊಂದು 100 ರೂಪಾಯಿ 150 ರೂಪಾಯಿ ಹಾಗೆ. ಇಲ್ಲ ನಾವೇ ಮಾಡ್ಕೋಬೋದು. ಇದು ಈ ಥರ ಮಾಡೋದಕ್ಕೆ ಪೇಪರ್ನಲ್ಲಿ ಮಾಡಬೇಕು, ಪೇಪರ್ನ ಈ ಥರ ಫೋಲ್ಡ್ ಮಾಡಿದ್ರೆ ಒಳಗಡೆ ಈ ಥರ ಹಾಕ್ಬೋದು. ಇಲ್ಲ ಮನೆಯಲ್ಲಿ ವೇಸ್ಟ್ ಬಟ್ಟೆ ಇದ್ರೆ ಬಟ್ಟೆನ ಕೈಯಲ್ಲೇ ಹೊಲ್ಕೋಬೋದು. ಅಷ್ಟು ಇದ್ರ ಥರ ತುಂಬ ಚೆನ್ನಾಗಿರ್ಬೇಕು ಅಂತ ಏನಿಲ್ಲ. ಬಟ್ಟೆನ ಆರ್ಡಿನರಿ ಬಟ್ಟೆನ ತಗೊಂಡು ಈ ಪೇಂಟ್ ಹೊಡಿಬೋದು, ಅದನ್ನ ಬಣ್ಣ ಇರೋದು ಯಾವುದಾದ್ರು ಹಾಲೆ ಸೀರೆ ಯಾವುದೊಂದು ಬಿಸಾಕೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಅದನ್ನ ಕಟ್ ಮಾಡಿ ಈ ಥರ ಮಾಡ್ಕೋಬೋದು. ಈ ಥರ ಕೆಂಪು ಕಲರ್ ಎಲ್ಲ ಸಿಗುತ್ತೆ. ಟೈಲರ್ ಅಂಗಡಿಗೆ ಹೋದ್ರೆ ಸುಮಾರು ಒಂದು ರಾಶಿ ಬಿದ್ದಿರುತ್ತೆ ಕಟ್ ಪೀಸ್ಗಳು, ವೇಸ್ಟ್ ಪೀಸ್ಗಳು, ಅದನ್ನೆಲ್ಲ ತಗೊಂಡು ಬಂದರೆ ಪಕ್ಷಿಗೆ ಪುಕ್ಕಗಳು ಅವು ಇವೆಲ್ಲ ಬಣ್ಣ ಬಣ್ಣದ ಮಾಡಿ ಇಟ್ಟಿರ್ಬೋದು. ಇದು ಇದರದ್ದು ಒಂದು ಉದ್ದೇಶ ಏನು ಅಂದರೆ, ಕ್ಲಾಸಲ್ಲಿ ಈ ಗಿಣಿ ಮೂಲಕ ಕತೆ ಹೇಳ್ಬೋದು. ಇದು ಗಿಣಿ, ಇವಾಗ ಒಬ್ಬರು ಲೇಡಿ ನೀವು ಜಾಸ್ತಿ ಜನ ಲೇಡೀಸ್ ಇದ್ದೀರ, ಅದಕ್ಕೆ ಗಿಣಿ ಶಬ್ದ ಚೆನ್ನಾಗಿ ಮಾಡ್ಬೋದು. ಇಲ್ಲಿ ಗೊತ್ತಾ ನಿಮಗೆ, ಒಂದು ಊರಲ್ಲಿ ಒಂದು ಕೊಳ ಇತ್ತು, ಮಗುಗೆ ಮಕ್ಕಳಿಗೆ ಆವಾಗ ನೀವು ಮುಖ್ಯ ಅಲ್ಲ, ಇದು ಮುಖ್ಯ. ರಾಜ ಮಾತಾಡ್ಬೇಡ, ಇದ್ರಲ್ಲಿ ಇದ್ರ ಕೈಯಲ್ಲಿ ಹೇಳೋದು, ಇದ್ರ ಕೈಯಲ್ಲಿ ಹೇಳಿಸೋದು. ಇನ್ನೊಂದು ಮಕ್ಕಳಿಗೆ ಇದಕ್ಕಿಂತ ಎಲ್ಲ ಇನ್ನೊಂದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋದು ಏನು ಅಂತಂದ್ರೆ, ನಾವು ಪರವಾಗಿಲ್ಲ ಈ ಮೇಷ್ ಯಾವ್ಯಾವ ಭಾಷೆ ಈ ಸಂಸ್ಥೆ ಏನಾಗಿದೆ, ಅದು ಒಂದು ಕ್ಯೂರಿಯಾಸಿಟಿ ಮಕ್ಕಳಿಗೆ. ಮತ್ತೆ ಮುಖದ ಮೇಲೆ ಬರೋ ಭಾವಗಳು, ಇಲ್ಲ ಇದೊಂದು ಇದು ಒಂದು ವಿಧಾನ. ಇದು ಇದೊಂದು ಕಾಡಲ್ಲಿ ಒಂದು ದಿವಸ ನಾನು ಹೋಗ್ತಾ ಇದ್ದೆ, ಅವಾಗ ಏನ್ ಬಂತು ಗೊತ್ತಾ, ಮಕ್ಳ ಹತ್ರ ಈಗ ಮಾತಾಡ್ತಾ ಕಾಡಲ್ಲಿ ಹೋಗ್ತಾ ಇದ್ದೆ ರಾತ್ರಿ, ಏನೋ ನಮ್ಮ ಶಬ್ದಗಳೆಲ್ಲ ಆಗ್ತಾ ಇತ್ತು, ನನಗೆ ನಡಕ ಬಂತು, ಏನಪ್ಪ ಮಾಡೋದು, ಯಾರು ಇವಲ್ಲ ಯಾರು ಕಾಣಿಸ್ತಾ ಇಲ್ಲ ಅಷ್ಟೊಂದು ಅಂತ ಮಕ್ಳ ಹತ್ರ ಹೋಗಿ ಒಂದು 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 ಮೊಮೆಂಟ್ರಿ ಒಂದು ಒಂದು ನಿಮಿಷ ಒಂದು ಸೆಕೆಂಡಿಗೆ ಒಂದು ಎಕ್ಸೈಟ್ಮೆಂಟ್ ಆ ಥರ ಮಕ್ಕಳ ಅಟೆನ್ಷನ್ ನಾವು ಹೊಂದಿದ್ದು. ನಾನು ನಿನ್ನ ಕಚ್ಚಿ ತಿನ್ಬಿಡ್ತೀನಿ, ಅಯ್ಯೋ ನಾನು ನಿನ್ನ ಏನು ಮಾಡಬೇಡಪ್ಪ ದೇವರೇ ಸುಮ್ಮನೆ ಬಿಡ್ಬೇಡಪ್ಪ ಅಂತ. ಆಗ ಇದು ಒಂದು ವಿಧಾನ, ಇದು ಇದು ನಮ್ಮ ಕೆಪಾಸಿಟಿ ಎಷ್ಟಿದೆ ಅಷ್ಟು ಮಟ್ಟಿಗೂ ತಗೊಂಡು ಹೋಗ್ಬೋದು. ಈಗ ನಾನು ಕೆಲವು ಟೈಮ್ನ ಕ್ಲಾಸ್ನಲ್ಲಿ ಈ ಪಕ್ಷಿಗಳದೆಲ್ಲ ಮಕ್ಕಳು ಚೆನ್ನಾಗಿ ಮಾಡ್ತಾರೆ, ಆ ಮಕ್ಕಳು ಕೇಳೋದು ಆ ಪಕ್ಷಿ ಯಾವ ಥರ ಹೇಳಿರ್ಬೋದು, ಯಾರಾದರೂ ಹೇಳೋಕ್ಕಾಗುತ್ತಾ, ನನ್ನ ಹಿಂದೆ ಹಿಂದೆ ಯಾರೋ ಒಂದು ಅಂತ ಪಕ್ಷಿ ಶಬ್ದ ಮಾಡಿ ಅವನ ಎಪ್ಸಿ ನಿಲ್ಸೋದು, ಏ ಬಾರ ಸರಿಯಾಗೆ ಮಾಡಿದ್ದೀಯ ಬಾ ಇಲ್ಲಿ ಹೇಳಿ ನೋಡೋಣ ಈ ಥರ ಹೇಳ್ಬೇಕು ಈ ಪಕ್ಷಿ ಯಾವ ಥರ ಹೇಳಿರುತ್ತೆ. ಅವಾಗ ಇನ್ನೊಬ್ಬ ಹುಡುಗಿ ಏ ಆ ಥರ ಎಲ್ಲ ನಾನು ಹೇಳ್ತೀನಿ ಸರಿ, ಹಾಗೆ ಒಂದು ಅದಕ್ಕೊಂದು ಶಬ್ದ ಈಗ ಇದ್ರದ್ದು ಇದರಲ್ಲಿ ಏನು ಹೊಸತನ ಏನು ಇಲ್ಲ. ಆದ್ರೆ ಈ ಕಾರ್ಟೂನ್ ನೋಡ್ತೀವಲ್ಲ, ಕಾರ್ಟೂನ್ ಇವೆಲ್ಲ ಮಕ್ಕಳಿಗೆ ತುಂಬಾ ಇಷ್ಟ. ಅದ್ರ ಹಿನ್ನೆಲೆಯಲ್ಲಿ ಯಾರಿರ್ತಾರೆ ಆ ಶಬ್ದ ಜಗ ಒಂದು ಬಣ್ಣದ ಚಾಕ್ ಪೌಡರ್ ಇಲ್ಲ ಏನಾದರೂ ಒಂದು ಕಲರ್ ಪಕ್ಕದಲ್ಲಿ ಇಟ್ಕೊಂಡಿದ್ದು ಎರಡು ಬೆರಳು ಅದರಲ್ಲಿ ಇದು ಮಾಡಿ ಸುಮ್ಮನೆ ಹಿಂಗೆ ಮಾಡ್ದ ಅಂದರೆ ನಮ್ಮ ಮುಖ ಟೋಟಲಿ ಚೇಂಜ್ ಆಗುತ್ತೆ. ಆ ಒಂದು ಅದಕ್ಕೆಲ್ಲ ನಾವು ಏನು ಇದರಲ್ಲಿ ನಮ್ಮ ಐಡಿಯಾ ಅಷ್ಟೇ, ಮೀನು ಇರುತ್ತೆ ಆನೆ ಇರುತ್ತೆ ಕಪ್ಪೆಗಳು ಇರ್ತವೆ. ಆದರೆ ಈ ಕೆರೆನಲ್ಲಿ ಒಂದು ಆನೆ ಒಂದು ಮೀನು ಇದರ ಕಥೆ ಇರುತ್ತೆ. ಒಂದು ಮೀನು ಆ ಕೆರೆ ಒಂದು ಆನೆ, ಇವರಿಬ್ಬರು ದೊಡ್ಡ ಸ್ನೇಹಿತರು. ಸ್ನೇಹಿತರು ಹೇಳೋ ಅವಶ್ಯಕತೆ ಇಲ್ಲ,
ಅಷ್ಟೇ ಅಲ್ಲ ನನಗೆ ಮಕ್ಕಳು ರಿಪ್ಲೈ ಮಾಡ್ತಾರೆ ದೊಡ್ಡ ಸ್ನೇಹಿತರು ಯಾವಾಗಲೂ ಜೊತೆಯಲ್ಲಿರೋರು ಆಟ ಆಡೋರು ಒಂದೇ ಕಡೆ ಮಲಗೋರು ತುಂಬ ಫ್ರೆಂಡ್ಸು ತುಂಬ ಗೆಳೆಯರು ಆಗ ಒಂದು ದಿನ ಯಾರೋ ಬಂದರು ಒಂದು ಕಪ್ಪೆ ಕಪ್ಪೆ ಬಂತು ನೋಡ್ತು ಆ ಕೆರೆ ಎಲ್ಲ ಚೆನ್ನಾಗಿದೆಯಲ್ಲ ಇಲ್ಲಿ ಇರ್ಬೋದಲ್ಲ ಅಂತ ಅಂದ್ಬಿಟ್ಟು ಕೆರೆ ಹತ್ರ ಬಂತು ಆವಾಗ ನೋಡಿದ್ದು ಏನು ಕಪ್ಪೆ ಆಮೆ ಮತ್ತೆ ಮೀನು ಆಟ ಆಡ್ತಾ ಇದ್ರು ಅವಾಗ ಕಪ್ಪೆ ಬಂದ್ಬಿಟ್ಟು ಹೇ ಆಮೆ ಹೇ ಮೀನು ನನ್ನನ್ನು ಸೇರಿಸ್ಕೊಂತೀಯಾ ನಾನು ಆಟ ಆಡಕ್ ಬರ್ತೀನಿ ನಾನು ನಿನ್ ಜೊತೆ ಸೇರ್ತೀನಿ ಅಂತ ಆಗ ನಿನ್ನ ಹೇಳ್ತು ಹ್ಮ್ ಸೇರ್ಸ್ಕೊಳಕ್ಕಾಗಲ್ಲ ಹೋಗು ಆಮೆ ಕೇಳ ಏ ಅವನ್ ಹೇಳಿ ಕೇಳಿಸಿಲ್ವಾ ರೈಟ್ ಹಳ್ಳಿಯಿಂದ ಜಾಗ ಖಾಲಿ ಮಾಡು ಅಂತ ಹೇಳಿದೆ ಆಗ ಕಪ್ಪೆ ಪಾಪ ತುಂಬಾ ಬೇಜಾರಾಗಿ ಒಂದು ಮೂಲೆಯಲ್ಲಿ ಒಂದು ಬಂಡೆ ಕೆಳಗಡೆ ಹೋಗಿ ಮನ್ಸಿಗೆ ತುಂಬಾ ಬೇಜಾರಾಗಿ ಆಗ ಅಲ್ಲಿಗೆ ಇಬ್ರು ಬಂದ್ರು ಯಾರು ಗೊತ್ತಾ ಮೀನಿಡೋರು ಏ ರಂಗಣ್ಣ ನೋಡು ಈ ಕೆರೆನಲ್ಲಿ ತುಂಬಾ ಮೀನುಗಳಿದಾವೆ ಏನು ಐಡಿಯಾ ಬೇರೆ ಬಂದ್ಬಿಡಣ ನೋಡಲ್ಲಿ ಮೀನು ಕಪ್ಪೆ ಆನೆ ಎಲ್ಲ ಚೆನ್ನಾಗಿ ಓಡಾಡ್ತಾ ಇದಾರೆ ನೀರ್ ಬೆಲೆ ಕಮ್ಮಿ ಇದೆ ಒಳ್ಳೇದು ಟೈಮ್ ಇದೆ ಬೆಳೆಗೆ ಬರ ನಡಿ ಅಂತ ಇಬ್ರು ಮೀನ್ ಹಿಡಿಯೋರು ಅದೊಂದು ಸಂಭಾಷಣೆ ಆಗ ಕಪ್ಪೆ ಒಂದೇ ಕೆಳಗಡೆ ಕೂತಿರುತ್ತಲ್ಲ ಹೇಳ್ತಾರಂತೆ ಏನ್ ಮಾಡೋದು ಇವ್ ನೀನು ಆಮೆ ಹೇಳ್ಕೊಂಡು ಹೋಗ್ಬಿಡ್ತಾರ ಇವ್ ಜಲ್ದಿ ಹೋಗಿ ಹೇಳ್ಬೇಕು ಅವ್ರಿಗೆ ಅಂತ ಓಡಿ 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 ಅಂತ ಬಂದ್ಬಿಟ್ಟು ಏ ಕೇಳು ನೀನು ಕಪ್ಪೆ ಅಲ್ಲಿ ಮೀನುಗಾರರು ಹಿಡಿತಾರೆ ಸಾಯಿಸ್ತಾರೆ ನಾಳೆ ಏ ಏನೋ ನಿಮಗೆ ತಲೆ ಗಿಲೆ ಕಟ್ಟಿದೆ ಇಲ್ವಾ ನೀವು ಫ್ರೆಂಡ್ಸ್ ಮಾಡ್ಕೊಳ್ಳಿಲ್ಲ ಅಂತ ಸುರೇ ಇದೆಯಾ ಹೋಗೋ ಅಂತ ನಾಳೆ ನಾಳೆ ಬಂದು ಏನ್ ಏ ಸರಿಯಾಗಿ ಹೇಳು ಅಂತ ಹೇಳಿದ್ರು ಅವಾಗ ಕಪ್ಪೆ ಹೇಳುತ್ತೆ ಇರಿ ಕಪ್ಪೆ ಹೇಳ್ತಾರೆ ನೀನು ಮೀನುಗಾರರು ನಾಳೆ ಬರ್ತಾರೆ ಕಪ್ಪೆ ಅವರು ಬಂಡೆ ಮೇಲೆ ಹೇಳ್ತಾ ಇದ್ರು ಏ ಸರಿಯಾಗಿ ಹೇಳು ನಾಳೆ ಮೀನುಗಾರರು ಬಂದು ನಿಮ್ಮನ್ನೆಲ್ಲ ಹಿಡ್ಕೊಂಡು ಹೋಗ್ತಾರೆ ಜಲ್ದಿ ಎಲ್ಲ ಹೊರಟೋಗಿ ಏ ಯಾಮಲ್ಲ ಏನು ನೀನು ಸೇರಿಸ್ಕೊಂಡಿಲ್ಲ ಅಂತ ಅಂದ್ಬಿಟ್ಟು ಏನೇನೋ ಹೇಳ್ತಾನೆ ಇವನು ಮೀನುಗಾರ ಅಯ್ಯೋ ಎಷ್ಟು ವರ್ಷದಿಂದ ನಾವು ಇಲ್ಲಿದ್ದೀವಿ ನಮ್ಮನ್ನ ಇದುವರೆಗೂ ಯಾರು ಹಿಡ್ದಿಲ್ಲ ಇಡಿಯಾಗ ಬಂದ್ರೆ ನಮ್ಮ ಹತ್ರನೂ ಐಡಿಯಾಗಳು ಇದಾವೆ ಗೊತ್ತಾ ನಿನಗಿನ್ನೂ ಗೊತ್ತಿಲ್ಲ ನೀನು ಇಲ್ಲಿ ಇನ್ನೂ ಹೊಸಬ ಹೋಗು ಹೋಗು ಅಂತ ಹೇಳ್ತ ನೀನು ಹೇಳ್ತ ನೋಡು ಒಂದು ವಿಷಯ ಹೇಳ್ತೀನಿ ಮೀನುಗಾರ ಬಂದ್ರೆ ನನ್ನ ಹತ್ರ ಒಂದು ಸಾವಿರ ಐಡಿಯಾಗಳು ಇದಾವೆ ಎಸ್ಕೇಪ್ ಆಗುತ್ತೆ ನಿನ್ನ ಹತ್ರ ಏನಾದ್ರು ಇದೆಯಾ ಆಮೇಲೆ ಅಂತ ಸುಮ್ಮನೆ ಆಮೇಲೆ ಆಮೇಲೆ ನೋಡುತ್ತೆ ಆಮೇಲೆ ಯೋಚನೆ ಮಾಡಿ ಹೇಳುತ್ತೆ ಮೀನುಗಾರರು ಬಂದ್ರೆ ನನ್ನ ಹತ್ರ ಒಂದು 100 ಐಡಿಯಾ ಇದೆ ಗೊತ್ತಾ ಎಸ್ಕೇಪ್ ಆಗಕ್ಕೆ ತಪ್ಪೇ ಹೋಗು ಹೋಗು ಸುಮ್ಮನೆ ನಾವು ಆಟ ಆಡ್ತಾ ಇದ್ವಿ ಇಲ್ಲಿ ಟೈಮ್ ವೇಸ್ಟ್ ಮಾಡ್ಬೇಡ ಅಂತ ಹೇಳಿದ್ರು ಆವಾಗ ಕಪ್ಪೆ ಮತ್ತೆ ಹೋಗಿ ಬಂಡೆ ಕೆಳಗಡೆ ಹೋಗಿ ಅವ್ತ್ಕೊಳ್ತೀವಿ ನೆಕ್ಸ್ಟ್ ದಿವಸ ಮೀನುಗಾರ ಬಂದು ಬಲೆ ಹಾಕಿ ಮೀನು ಆನೆಗಳೆಲ್ಲ ಎಳೆದು ದಡಕ್ಕೆ ಹೇಸ್ಬಿಟ್ಟಿದ್ರು ಆಮೇಲೆ ಮತ್ತೆ ಮೀನು ಹಿಡಿಯಕ್ಕೆ ಹೋಗಿ ಅಂತ ಆವಾಗ ಕಪ್ಪೆ ಮೆತ್ತಿಗಲ್ಲಿ ಬಂದು ನೋಡುತ್ತೆ ಏನಾಗಿರುತ್ತೆ ಗೊತ್ತಾ ಆನೆ ಮೀನು ಉಲ್ಟಾ ಬಿದ್ದಿತ್ತು ಕಪ್ಪೆ ಬಂದು ನೋಡಿದ್ರು
ನಾನು ಯಾವಾಗಲೇ ಹೇಳಿದೆ ಇವರೆಲ್ಲ ಕೇಳಲೇ ಇಲ್ಲ ನೋಡಿ ಈಗ ಏನಾಗಿದೆ ಅಂತ ಹೇಳಿ ಒಂದು ಹಾಡು ಹಾಡು ಏನಂದ್ರೆ ಆಯಿರ ಪತ್ತರ ಮಲ್ಲಾಕ ನೂರು ಪತ್ತರ ಪಲ್ಲಾಕ ಏಕ ಪತ್ತರ ಮಾಕ ಪತ್ತರ 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 ಎಲ್ಲ ಅಕ್ಕ ಆಗಿದ್ರೆ ಸಾವಿರ ಅಡಿಗೆ ಐನವರು ಈಗ ಉಲ್ಟಾ ಆಗಿದ್ದಾರೆ ನೂರ ಐದೇ ಇರೋರು ಈ ತರ ಬಿದ್ದಿದ್ದಾರೆ ನನ್ನ ಹತ್ರ ಒಂದೇ ಒಂದು ಐಡಿಯಾ ಇದೆ ಇವ್ರನ್ನ ಹೇಗೆ ಕಾಪಾಡ್ಬೇಕು ಆ ತರ ಮಾಡಿದ್ಮೇಲೆ ಅವ್ರಿಗೆ ಓಹೋ ಆಮೇಲೆ ಹೋಗಿ ಬಲೆನ ಕಟ್ ಮಾಡಿ ಅವ್ರನ್ನ ಮತ್ತೆ ಕೆರೆಗೆ ವಾಪಸ್ ಆವಾಗ ಮೀನು ತುಂಬಾ ನಾಚಿಕೆ ಪಟ್ಟು ಆಮೆ ಇನ್ನೊಂದು ಮೂಲೆಯಲ್ಲಿ ಕೂತ್ಕೊಂಡಿರುತ್ತೆ ಅಯ್ಯೋ ಕಪ್ಪೆಗೆ ನಾವು ಇಷ್ಟು ಇದು ಮಾಡಿದ್ವಲ್ಲ ಅಂತ ಬೇಜಾರಾಗಿ ಕೂತಿರುತ್ತೆ ಅವಾಗ ಕಪ್ಪೆ ಅವ್ರು ಬಂದು ಹೇ ಬಂದು ಈಗಲೂ ಸೇರಿಸ್ಕೊಂತೀರಾ ನನ್ನ ಆಟಾಡಕ್ಕೆ ಅಂತ ಕೇಳುತ್ತೆ ಹಾ ಸೇರಿಸ್ಕೊಂತೀನಿ ಬಾ ನಮಗೆ ನಿಮಗೆ ತುಂಬ ಸಾರಿ ನಾನು ತುಂಬ ತಪ್ಪು ಮಾಡಿಬಿಟ್ವಿ ನಾವು ಬಾ ಆಟ ಆಡೋಣ ಅಂತ ಮತ್ತೆ ಅವರೆಲ್ಲ ಒಂದಾಗಿ ಖುಷಿಯಾಗಿ ಇರ್ತಾರೆ ಇದು ಒಂದು ಸಣ್ಣ ಕಥೆ ಈ ಕಥೆನ ಯಾವ ಹೋಗ್ತಾ ಇತ್ತು ಬೆಳಗ್ಗೆ ಈ ಥರ ಹೋಗ್ತಾ ಇತ್ತು ಸಾಯಂಕಾಲ ಹೀಗೆ ಬರ್ತಾ ಇತ್ತು ಮತ್ತೆ ಕಪ್ಪೆ ಈ ತರ ಮತ್ತೆ ಕೊಕ್ಕರೆ ಮತ್ತೆ ಹಾವು ಅಲ್ವಾ ಸೊ ಆಮೇಲೆ ಜಿಂಕೆ ಮತ್ತೆ ಪಕ್ಷಿ ಅಲ್ವಾ ಇದು ಆನ್ಸರ್ಗಳಾಗಿ ಇರ್ಬೇಕಂತ ಇಲ್ಲ ಸ್ವಲ್ಪ ಅಷ್ಟೇ ನಾವು ಹೇಳೋ ಅವಶ್ಯಕತೆ ಇಲ್ಲ ಚಿಟ್ಟೆ ಹೂ ಮತ್ತೆ ಬಾಗಿಲು ಇದು ಈ ಆಕ್ಷನ್ ಮೂಲಕ ಕಿಟಕಿ ಲಾಕ್ ಸೊ ಇದು ಸ್ವಲ್ಪ ಈ ಇಂಪಾರ್ಟೆಂಟ್ ಆಕ್ಷನ್ಸ್ ನ ನಾವು ಲಾಕ್ ಹೇಳೋ ಬೀಸಿತ್ತು ಈಗ ಮಣ್ಣಿದೆಯಲ್ಲ ಮಡಿಕೆ ಮಾಡೋ ಮಣ್ಣು ಇದರಲ್ಲಿ ಕಸ ಕಡ್ಡಿ ಏನು ಇರಲ್ಲ ಕಲ್ಲು ಇದೆಲ್ಲ ಇರಲ್ಲ ತುಂಬಾ ಬೆಣ್ಣೆ ಇದ್ದಂಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಕೈಗೆಲ್ಲ ಹಂಗೆಲ್ಲ ಹಾಕ್ಕೊಳ್ಳಲ್ಲ ಚೆನ್ನಾಗಿರುತ್ತೆ ಈ ತರ ಮಣ್ಣು ತಯಾರು ಮಾಡೋದಕ್ಕೆ ಸುಮಾರು 15-20 ದಿವಸ ಬೇಕು ಮಣ್ಣು ಕೆರೆ ತಂದು ಅದನ್ನ ಫಿಲ್ಟರ್ ಮಾಡಿ ತೊಳೆದು ಎಲ್ಲ ಎಷ್ಟು ತರ್ತಾರೆ ಈ ತರ ಒಂದು ಕ್ಯಾರೆಟ್ ತರನು ಒಂದು ಕೋನ್ ಡ್ರಾಯಿಂಗ್ ಶೇಪ್ ಮ್ಯಾಥಮೆಟಿಕ್ಸ್ ಜಾಮೆಟ್ರಿಕಲ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುವ ಈ ತರ ಒಂದು ಕೋನ್ ಹಿಂದೆ ಈ ತರ ಮಾಡಿದ್ರೆ ಈ ಶೇಪ್ ಸಿಗುತ್ತೆ ಮತ್ತೆ ಇನ್ನೊಂದು ಇದಕ್ಕಿಂತ ಸಣ್ಣ ಒಂದು ಸಣ್ಣ ಉಂಡೆ ತಗೊಂಡು ಈ ತರ ಮತ್ತೆ ಅದನ್ನ ಒಂದು ಟ್ರಯಾಂಗಲ್ ಹಿಂಗೆ ಪಕ್ಷಿ ಇಷ್ಟು ಮಾಡೋದಕ್ಕೆ ಮ್ಯಾಕ್ಸಿಮಮ್ 15 ಸೆಕೆಂಡ್ ಸಿಂಪಲ್ ಆಗಿ ಒಂದು ಪಕ್ಷಿ ಇದಕ್ಕೆ ಮತ್ತೆ ಕಣ್ಣು ಮೂಗೆಲ್ಲ ಮಾಡೋದಕ್ಕೆ ಒಂದು ಪೆನ್ನು ಈ ತರ ಪೆನ್ ತಗೊಂಡು ಸರ್ಕಲ್ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಉಂಡೆ ಮಾಡಿದ್ರೆ ಒಂದು ಆಮೆ ಆಗಿದೆ ಯಾವ ತರ ಅಂದ್ರೆ ಒಂದು ಉಂಡೆ ಮಾತ್ರ ದೊಡ್ಡದಿರುತ್ತೆ ಅದು ಸೆಂಟರ್
ಒಂದು ಉಂಡೆ ಮಾಡಿ ಇನ್ನೊಂದು ಏನಂದ್ರೆ ಇದು ಮಕ್ಕಳಿಗೆ ಕೈ ಮುಂದೆ ಏನಿದೆ ತಲೆ ಇದನ್ನ ಹೀಗೆ ಇಟ್ಕೊಳ್ಳೋಣ ಹೀಗೆ ಇಟ್ಕೊಂಡು ತಲೆ ತಲೆದು ನೇರ ಬ್ಯಾಕ್ ಬಾಲ ಕನ್ಸು ತಲೆ ಇರಲಿ ಬಾಲ ಮತ್ತೆ ಟ್ರ್ಯಾಂಗಲ್ ಬಾಲ ಸ್ಟ್ರೈಟ್ ಸ್ಟ್ರೈಟ್ ಮತ್ತೆ ಎರಡು ಕಾಲು ಎರಡು ಕಾಲು ಎರಡು ಟ್ರ್ಯಾಂಗಲ್ ಜಾಯಿಂಟ್ ಒಂದು ಇಲ್ಲಿ ಅದಕ್ಕೆ ಸ್ಟ್ರೈಟ್ ಈಗ ಮತ್ತೆ ಹಿಂದೆ ಕಾಲು ಒಂದು ಸ್ಟ್ರೈಟ್ ಹಾಕ ಡಿಸೈನ್ಸ್ ಎಲ್ಲ ಇದನ್ನ ಸ್ವಲ್ಪ ಇಂಪ್ರೆಸ್ ಮಾಡಿ ಬೆಳ್ಳಲ್ಲಿ ಹಿಂಗೆ ಉಗುರು ಬರ್ಬೇಕು ಸ್ವಲ್ಪ ತಮಾಷೆ ಮಾಡ್ಬೇಕು ಅಂದ್ರೆ ನೀವು ಕೈ ಹಾಕೋದು ಹಲೋ ಹೌ ಆರ್ ಯು ನಮ್ಮ ಎದುರುಗೈಲೆ ಅವರೆಲ್ಲ ಇದೆಲ್ಲ ಮಾಡ್ಬೇಕು ಇದನ್ನ ಸ್ವಲ್ಪ ಹೀಗೆ ಮಾಡಿದ್ರೆ ನಗ್ತಾ ಇರೋವಲ್ಲ ಆಮೆ ಇಲ್ಲ ಅಳ್ತಾ ಇರೋ ಆಮೆ ಏನ್ ಬೇಕಾದ್ರೂ ಮಾಡ್ಬೋದು ಸ್ವಲ್ಪ ಆ ಮಣ್ಣು ಯಾವ ತರ ಪ್ರೆಸ್ ಮಾಡ್ತೀವಿ ಅಂತ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇವಾಗ ಸುಮ್ಮನೆ ಯಾವಾಗಾದ್ರೂ ನೆಲದ ಮೇಲೆ ಮಾಡ್ಬೇಡಿ ಒಂದು ಪ್ಲಾಸ್ಟಿಕ್ ಅವ್ರ ಹಾಕ್ಬೋದು ಇವನ್ನ ಹೀಗೆ ಇಟ್ಕೊಂಡು ಅಷ್ಟೇ ಸಿಂಪಲ್ ಆಗಿ ಒಂದು ದಟ್ಟವಾದ ಕಾಡು ಅಂತ
ಕಾಡಿನಲ್ಲಿ ಒಂದು ಮರ ಇದೆ, ಆ ಮರದ ಮೇಲೆ ಒಂದು ಪಾರಿವಾಳ ಕೂತ್ಕೊಂಡಿದೆ. ಮಾಡಲಿದೆ ಅದು.